ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಇವತ್ತಿನ ದಿನದಲ್ಲೂ ಕೂಡ ದೇವರ ವಾಕ್ಯಗಳನ್ನು ಧ್ಯಾನಿಸುವಂತೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವು ನೋಡ್ತಿರುವಂತ ಕಂಟಿನ್ಯೂ ಪಾರ್ಟ್, ಇಬ್ರಿಯದವರಿಗೆ ಬರೆದಂತ ಪುಸ್ತಕದ ವಿವರಣೆಯ ಮುಂದುವರೆದಂತ ಭಾಗವನ್ನ ಈ ದಿನ ಕೂಡ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಲಾಸ್ಟ್ ಟೈಮ್ ನಮ್ಗೆ ಎಷ್ಟನೇ ಭಾಗವಾಗಿದೆ ಅನ್ನುವಂಥ ವಿಷಯ ಗೊತ್ತಿದೆಯಾ? ಸೊ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ಯಾವ ಒಂದು ಪಾರ್ಟ್ ನ ನೋಡ್ತಾ ಇದ್ವಿ? ಇವತ್ತು ನಾವು ನೋಡ್ಬೇಕಾಗಿರೋದು 51. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಬಂತ್ರಿ ಬ್ರದರ್. ಸರಿ, ಸೊ ಇಬ್ರಿಯದವರಿಗೆ ಬರಂತ ಈ ಒಂದು ಪುಸ್ತಕದಲ್ಲಿ ಒಂದು ಕೊನೆಯ ಒಂದು ಹಂತಕ್ಕೆ ಬಂದಿದೀವಿ ನಾವು. ಹಾಗಿರ್ಬೇಕಾದ್ರೆ ಇದರಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಬ್ರಿಯದವರಿಗೆ 11ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಂಬಿಕೆ ಕುರಿತು ಹಲವಾರು ವಿಷಯವನ್ನು ನೋಡಿದ್ವಿ. ಈಗ ಮುಂದುವರೆದು ಉಳಿದ ಒಂದು ವಿಷಯಗಳನ್ನ ನಾವು ನೋಡಕ್ಕೆ ಮುಂದುವರಿಯೋಣ. ಸೊ ಹಾಗಾಗಿ ಇವತ್ತು ನಾವು ಎಲ್ಲಿಂದ ಶುರು ಮಾಡ್ಬೇಕಾಗಿದೆ ಅಂದ್ರೆ, ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಕೂಡ ಸ್ವಲ್ಪ ನೋಡಿದ್ವಿ. ಇನ್ ಕೆಲವೊಂದು ಪಾಯಿಂಟ್ಸ್ ನೋಡಿ ಏನ್ ಮಾಡೋಣ ಮುಂದುವರಿಯೋಣ. ಇಬ್ರಿಯದವರಿಗೆ 11ನೇ ಅಧ್ಯಾಯ 4ನೇ ವಾಕ್ಯ. ಇಬ್ರಿಯದವರಿಗೆ 11ನೇ ಅಧ್ಯಾಯ 4ನೇ ವಾಕ್ಯ ಓದಿ ಓದಿ ಓದಿ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆ ಮೂಲಕ ಇನ್ನು ಮಾತನಾಡುತ್ತಾನೆ. ಅಲ್ವಾ, ಸೊ ಈ ಒಂದು ವಿಷಯವನ್ನು ಕೂಡ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ನಾವು ತುಂಬಾ ಪಾಯಿಂಟ್ ಹೆಬಲನ್ ಬಗ್ಗೆ ನಾವು ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ, ಹೆಬಲಿನ ಒಂದು ಜೀವನದ ಕುರಿತಾಗಿ ನಮಗಿರುವಂತ ಮಾಹಿತಿ ತುಂಬಾ ಕಡಿಮೆ, ಆದ್ರೂ ಅದರ ಇರುವಂತ ಪಾಠ ತುಂಬಾ ಹೆಚ್ಚು. ಅವ್ರು ಕೊಟ್ಟಂತ ಸ್ಯಾಕ್ರಿಫೈಸ್, ಆ ಬಲಿ ಚಿಲಿ ಹೆಬಲಿನ ಕುರಿತಾಗಿ ಇಬ್ರಿಯದಲ್ಲಿ ಮೆನ್ಷನ್ ಮಾಡೋದಿಕ್ಕೆ ಈ ನಂಬಿಕೆ ಅನ್ನೋ ವಿಷಯನ ಇಲ್ಲಿ ಅಬೆಲನಿಗೆ ತಿಳಿಸ್ಬೇಕಾದ್ರೆ ತುಂಬಾ ಸ್ಪೆಷಲ್ ಆಗಿ ಅಬೆಲನಿಗೆ ತುಂಬಾ ಈ ವಿಷಯ ಅಪ್ಲೈ ಆಗುತ್ತೆ. ಹೇಗೆ ಅಂದ್ರೆ, ನೋಡಿ ಆ ಕಾಲದಲ್ಲಿ ಅತ್ತನೇ ಇಸ್ರೇಲ್ ಅಂದ್ರೆ ಮೂಲ ತಂದೆ ಆಗಿರುವಂತ ಆದಾಮ್ ಮತ್ತೆ ಹವ್ವ ಪಾಪ ಮಾಡಿದರೆ, ಪಾಪ ಮಾಡಿ ದೇವರಿಗೆ ಅವಿಧೇಯರಾಗಿದ್ದಾರೆ, ದೇವರ ಕೋಪಕ್ಕೆ ಕೂಡ ಗುರಿಯಾಗಿದ್ದಾರೆ. ಆ ಕೋಪ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಸಾಮಾನ್ಯವಾದಂತ ಒಂದು ಕೋಪ ಅಲ್ಲ, ಅದರ ಒಂದು ಅನುಭವ ಅವರಿಗೆ ಯಾವ ರೀತಿ ಆಯ್ತು ಅಂದ್ರೆ, ಆ ತೋಟದಿಂದ ಹೊರಡೆ ಹಾಕಿದ್ದಾಗ ದೇವರು ತಮ್ಮನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ದಾರೆ, ನಿರಾಕರಿಸಿದ್ದಾರೆ, ದೇವ್ರ ಮೇಲೆ ಕೋಪ ಉಳ್ಳವರಾಗಿದ್ದಾರೆ, ಮತ್ತೆ ನಮ್ಗೆ ಡೆತ್ ಪೆನಾಲ್ಟಿನ ಕೂಡ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ಇರ್ಬೇಕಾದ್ರೆ ಹೇಗಿರುತ್ತೆ ಭಾವನೆ ಇರ್ಲು ಮನುಷ್ಯರಿಗೆ? ದೇವ್ರು ಹಿಂಗ್ ಮಾಡ್ಬಿಟ್ರಲ್ಲ ನಮ್ಗೆ ಈ ಒಂದು ವಿಷಯಕ್ಕೆ, ದೇವ್ರು ನಮ್ಮನ್ನ ಏನಂತ ಹೊಡೆದು ಓಡಿಸ್ಬಿಟ್ರಲ್ಲ, ಮತ್ತೆ ನಮ್ಗೆ ಮರಣದಂಡನೆ ಕೊಟ್ಬಿಟ್ರಲ್ಲ. ನಾನು ನಮ್ಮ ಒಂದು ತಂದೆ ತಾಯಿ ಮಾಡಿದಂತ ವಿಷಯನ ದೇವರು ಇಷ್ಟು ತೀಕ್ಷ್ಣವಾಗಿ ಇಷ್ಟು ದೊಡ್ಡದಾಗಿ ಅದನ್ನ ತಗೊಂಡ್ಬಿಟ್ಟಿದ್ರಲ್ವಾ, ಈ ತರ ಶಿಕ್ಷೆ ಕೊಟ್ಬಿಟ್ರಲ್ಲ ನಮ್ಗೆ ಅನ್ನೋಂತ ರೀತಿ ಇದ್ದಾಗ ದೇವ್ರ ಮೇಲೆ ಒಂದ್ ರೀತಿ ಕೋಪನು, ಇನ್ನೊಂದ್ ರೀತಿ ಹೇಳ್ಬೇಕಾದ್ರೆ ಸೊ ಯಾಕೆ ರೀತಿ ದೇವ್ರು ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ತುಂಬಾ ದಿವಸ ಕೋಪಗಳ ಭಾವನೆ ಇರುತ್ತೆ ಅಲ್ವಾ. ನಾವು ಕೂಡ ಯಾರಾದ್ರೂ ನಮ್ಗೆ ಏನೋ ಬೈದ್ಬಿಟ್ರೆ ತುಂಬಾ ಹೊತ್ತು ಮಾತಾಡಲ್ಲ ನೋಡಿ, ತುಂಬಾ ದಿನಗಳು ಮಾತಾಡಲ್ಲ. ಸೊ ಆ ರೀತಿ ಗುಣ ವ್ಯಕ್ತವಾಗೋದಕ್ಕೆ ತುಂಬಾ ಕಾರಣಗಳು ಇದೆ ಆ ಸಮಯದಲ್ಲಿ ಬೇಕಾದ್ರೆ. ಆದ್ರೆ ಹೆಬ್ಬೆಲನ ವಿಷಯ ತುಂಬಾ ವ್ಯತ್ಯಾಸವಾದದ್ದು. ದೇವರು ತಮ್ಮನ್ನ ಅಲ್ಲಿಂದ ಓಡಿಸಿದ್ರು, ದೇವರು ತಮ್ಮನ್ನ ಏದೆನ್ ತೋಟದಿಂದ ಅವನ್ನ ಹೊರಗಡೆ ಅಟ್ಟಿದ್ರು, ಮರಣದನ್ನ ಕೊಟ್ಟಿದ್ರು ಕೂಡ ದೇವರ ಮೇಲೆ ಪ್ರೀತಿ ತೋರಿಸುವಂತ ಭಾವನೆ. ಸೊ ಅದು ಯಾವ ರೀತಿ ಇತ್ತು ಅಂದ್ರೆ, ಸಂಪೂರ್ಣ ಹೃದಯದಿಂದ ಇತ್ತು ಅಲ್ವಾ. ಹಾಗಾಗಿ ಹೆಬ್ಬೆಲನ ಬಲಿ ಕೊಟ್ಟಿದ್ ಮಾತ್ರಕ್ಕೆ ದೇವರು ಅವ್ರನ್ನ ತೋಟದೊಳಗಡೆ ಮತ್ತೆ ಕರ್ಸ್ಕೊಂಡಿಲ್ಲ, ಆ ಮರಣದಂಡನೇನು ಬಿಡುಗಡೆ ಮಾಡಿಲ್ಲ. ಆದ್ರೂ ಕೂಡ ದೇವರು ಏನು ಬೇಕಾದ್ರೂ ಮಾಡಲು ಶಕ್ತರಾಗಿದ್ದಾರೆ, ದೇವರು ಹೇಳಿದಂತೆ ಮಾಡಿದರೆ, ದೇವ್ರ ಹಣ್ಣನ್ನ ತಿಂದ್ರೆ ಸಾಯ್ತೀವಿ ಅಂತ ಹೇಳಿದ್ರೆ ಅದನ್ನ ನೆರವೇರಿಸಿದರೆ. ಹಾಗಾಗಿ ನಾವು ಯಾರನ್ನ ಮೆಚ್ಚಿಸ್ಬೇಕಪ್ಪ ಅಂದ್ರೆ ದೇವ್ರನ್ನ ಮೆಚ್ಚಿಸ್ಬೇಕು. ದೇವ್ರನ್ನ ಮೆಚ್ಚಿಸಿದ್ರೆ ಮಾತ್ರ ನಮ್ಗೇನಾಗುತ್ತೆ, ದೇವರಿಂದ ಏನಾದ್ರೂ ಒಳ್ಳೇದಾದ್ರೆ ಆಗುತ್ತೆ ಹೊರತು ಯಾರ ಮನುಷ್ಯರಿಂದ ಒಳ್ಳೇದಾಗಲ್ಲ ಅನ್ನೋಂತ ಒಂದು ವಿಷಯ ಅಬೆಲನಿಗೆ ಅಷ್ಟು ಬೇಗ ಅದು ಅರ್ಥವಾಗಿತ್ತು. ಅದರಿಂದ ದೇವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ರು, ಅದನ್ನು ಕೂಡ ದೇವ್ರಿಗೆ ಶ್ರೇಷ್ಠವಾದಂತ ಒಂದು ಬಲಿನ ಕೊಟ್ರು. ಅದನ್ನೇ ನಾವು ಲಾಸ್ಟ್ ನೋಡಿದ್ವಲ್ಲ, ಬಲಿ ಕೊಡುವಂತ ವಿಷಯ ಹೇಗೆ ಅವ್ರಿಗೆ ಗೊತ್ತಿರ್ಬೋದು ಅಂದ್ರೆ, ಮೊದಲನೇ ಬಲಿನ ದೇವ್ರ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ ದೇವ್ರಿಗೆ ಯಾವ್ದು ಮೆಚ್ಚುಗೆ ಅಂತ ಹುಡುಕಿರ್ತಾರೆ.
ಈ ಕಾಲಾವಧಿಯಲ್ಲಿ, ಕಾಲಾವಧಿ ಅಂದ್ರೆ ಆದಾಮನು ಪಾಪ ಮಾಡಿದ ಮೇಲೆಯಿಂದ ಹಬೇಲನ್ನು ಬಲಿ ಕೊಡೋವರಿಗೆ ದೇವರಿಗೆ ಮೆಚ್ಚುಗೆ ಯಾವುದು ಅಂತ ತಿಳಿಸ್ಕೊಡಕ್ಕೆ ಯಾವುದೇ ಒಂದು ಎಕ್ಸಾಂಪಲ್ಸ್ ಇರಲಿಲ್ಲ, ಅಲ್ಲಿ ಯಾವುದೇ ಒಂದು ಉದಾಹರಣೆಗಳು ಇರಲಿಲ್ಲ. ಯಾವುದೇ ಬರಹಗಳಿರ್ಬೋದು, ಇಲ್ಲ ನಡೆದಂತ ಘಟನೆಗಳಿರ್ಬೋದು, ಯಾವುದು ಇಲ್ಲ, ಆದ್ರೂ ಕೂಡ ಅದನ್ನ ಹುಡುಕಿ ದೇವರು ಬಲಿ ಕೊಟ್ಟಿದ್ದಾರಂದ್ರೆ, ನಾನು ದೇವ್ರು ಬಲಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹಬೇಲನ್ನು ಥಿಂಕ್ ಮಾಡಿದ್ರಂದ್ರೆ ದೇವರಿಗೆ ಮೆಚ್ಚುಗೆ ಅದು ಅಲ್ವಾ. ಸೊ ಈ ರೀತಿಯಲ್ಲಿ ಅವರು ಥಿಂಕ್ ಮಾಡಿದ್ದು ದೇವರಿಗೆ ತುಂಬಾ ಇಷ್ಟವಾಯಿತು. ಅದಕ್ಕೆ ದೇವ್ರನ್ನ ಮೆಚ್ಚಿಸೋದು ಏನಪ್ಪಾ ಅಂದ್ರೆ ದೇವ್ರಿಗೆ ಏನ್ ಇಷ್ಟ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ದೇವ್ರಿಗೆ ಏನು ನಿಜವಾಗ್ಲು ಹಿಡಿಸುತ್ತೆ, ಏನೋ ಕೊಡ್ತೀವಿ ಅಂತಲ್ಲ. ಈ ಗಿಫ್ಟ್ ಅಂತ ನೋಡ್ತೀವಲ್ಲ, ಈ ಗಿಫ್ಟ್ ಅಂದ ತಕ್ಷಣ ಮನುಷ್ಯರು ಕೂಡ ಗಿಫ್ಟ್ ಮಾಡ್ತಾರೆ. ಗಿಫ್ಟ್ ಸಾಮಾನ್ಯವಾಗಿ ಎಲ್ಲಿ ಮಾಡ್ತಾರೆ, ಬರ್ತ್ಡೇಯಲ್ಲಿ ಮತ್ತೆ ಮದುವೆ ಟೈಮಲ್ಲಿ ಮಾಡ್ತಾರೆ. ಈ ಮದುವೆ ಟೈಮಲ್ಲಿ ನೋಡ್ಬೇಕಾದ್ರೆ ದಾಸ್ತಿ ಜನ ಗಿಫ್ಟ್ ಎಲ್ಲ ಮಾಡ್ತಾರೆ ನಮ್ಮ ಸಿಟಿ ಕಡೆ ಎಲ್ಲ ನೋಡ್ಬೋದು. ಏನಾಗಿರುತ್ತೆ ಅಂದ್ರೆ ತುಂಬಾ ದಾಸ್ತಿ ಗಿಫ್ಟ್ ಮಾಡೋದು ಏನ್ ಗೊತ್ತಾ, ಟೀ ಕಪ್ ಅಲ್ವಾ. ಎಲ್ಲರೂ ಏನ್ ಮಾಡ್ತಾರೆ ಕೆಲವೊಂದ್ ಟೈಮಲ್ಲಿ ನೋಡಿದ್ರೆ ಮದುವೆಯಲ್ಲಿ ಏನಪ್ಪ ಗಿಫ್ಟ್ ಬಂದು ತೆಗೆದು ಓಪನ್ ಮಾಡಿದ್ರೆ ಎಲ್ಲ ಟೀ ಕಪ್ ಸಿಗುತ್ತೆ. ಕಡಿಮೆ ಇರ್ಬೋದು, ಇಲ್ಲ ಅಂದ್ರೆ ಏನ್ ಇರ್ಬೋದು, ಪಾಪ ಆ ಸಮಯದಲ್ಲಿ ಅವ್ನಿಗೆ ಏನ್ ಸಿಗುತ್ತೋ ಅದನ್ನ ಕೊಡ್ತಾ ಇರ್ತಾರೆ. ಬಟ್ ನಿಜವಾಗ್ಲು ಕೆಲವ್ರು ಮಾತ್ರ ಇವ್ರಿಗೆ ಏನ್ ಅವಶ್ಯ ಅಂತ ತಿಳಿದು ಏನ್ ಮಾಡ್ತಾರೆ, ನನಗೆ ಗಿಫ್ಟ್ ಮಾಡಿರ್ತಾರೆ. ಮಿಕ್ಕಿದವ್ರು ಏನ್ ಮಾಡ್ತಾರೆ, ಏನೋ ಮಾಡ್ಬೇಕಂತ ಮಾಡಿರ್ತಾರೆ ಅಷ್ಟೇ, ಏನೋ ಹೋಗ್ಬೇಕು, ಏನೋ ಮಾಡ್ಬೇಕು. ಹಾಗಾಗಿ ಹಬೇಲನು ಈ ಕ್ಯಾಟಗರಿಯಲ್ಲಿ ತುಂಬಾ ವಿಭಿನ್ನವಾದವರು. ದೇವರಿಗೆ ಏನ್ ಮೆಚ್ಚುಗೆ ಅಂತ ತುಂಬಾ ಯೋಚನೆ ಮಾಡಿದ್ದಾರೆ, ಅದನ್ನ ಕಂಡಿಡ್ದಿದ್ದಾರೆ, ಅದನ್ನ ಕಂಡಿಡ್ದು ಕೊಡೋದು ಕೊಡ್ತೀವಿ ದೇವರಿಗೆ. ದೇವ್ರಿಗೆ ಏನ್ ಮೆಚ್ಚುಗೆ ಆಗಿರುತ್ತೆ ಅದನ್ನ ಕೊಡೋಣ, ಇದಾದ್ರೆ ಕೊಡದೆ ಬೇಡ ಅನ್ನೋಂತ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಬಲಿನ ಸಮರ್ಪಣೆ ಮಾಡಿದ್ದಾರೆ ಅನ್ನೋದು ನಾವಿಲ್ಲಿ ನೋಡುವಂತ ವಿಷಯ. ಹಾಗಾಗಿ ಹಬೇಲನ್ ನಮ್ಗೆ ದೊಡ್ಡ ಲೆಸನ್, ಹಬೇಲನ ಮೂಲಕ ದೇವರು ದೊಡ್ಡ ಲೆಸನ್ ಏನ್ ಮಾಡ್ತಾರೆ ಇಲ್ಲಿ ಕಳಿಸ್ಕೊಡ್ತಾರೆ. ಕಾಣದೇ ದೇವರನ್ನ ಅವ್ರಿಗೋಸ್ಕರ ಸಮರ್ಪಣೆ ಮಾಡುವಂತ ಬಲಿನ ಎಷ್ಟು ಮಟ್ಟಿಗೆ ದೇವ್ರನ್ನ ಅರ್ಥ ಮಾಡ್ಕೊಂಡು ಅದನ್ನ ಕೊಟ್ಟಿದ್ರು ನಂಬಿಕೆಯಿಂದ. ಅದರಿಂದ ಇವತ್ತಿನವರೆಗೂ ಹಬೇಲ್ ಮಾತಾಡ್ತಾ ಇದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸತ್ಯವೇದದಲ್ಲೇ ಹಬೇಲನ ಒಂದು ವಿಷಯ ನಾವು ಸ್ಟಡಿ ಮಾಡದೆ ಇರಕ್ ಸಾಧ್ಯತೆನೇ ಇಲ್ಲ. ಅವರ ಅಲ್ಪ ದಿನದ ಜೀವಿತವು ದೊಡ್ಡ ಒಂದು ಲೆಸನ್ ಅನ್ನ ನಮ್ಗೆ ಕಲಿಸ್ಕೊಡ್ತಾರೆ. ನಮ್ಮ ರಜಲ್ ಬ್ರದರ್ ಇದ್ರ ಬಗ್ಗೆ ರೀಪ್ರಿನ್ಸ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ವಾಸ್ ನಾಟ್ ಬೈ ಕಸ್ಟಮ್ ನಾರ್ ಬೈ ಆಕ್ಸಿಡೆಂಟ್ ದಟ್ ಅಬೆಲ್ ಚೋಸ್ ಇಸ್ ಸ್ಯಾಕ್ರಿಫೈಸ್. ಇವಿಡೆಂಟ್ಲಿ ಹಿ ಹ್ಯಾಡ್ ಬೀನ್ ಸೀಕಿಂಗ್ ದಿ ಮೈಂಡ್ ಆಫ್ ದ ಲಾರ್ಡ್ ಅಂಡ್ ಹ್ಯಾಡ್ ಫೌಂಡ್ ಇಟ್. ಅಂದ್ರೆ ಒಂದು ಕಲಾಚಾರದಿಂದಾಗ್ಲಿ ಇಲ್ಲವೇ ಏನೋ ಏನಂತಾರೆ ಆಕಸ್ಮಿಕವಾಗಿ ಏನೋ ಈ ಬಲಿ ಕೊಡ್ಬೇಕಂತ ಆಬೆಲ್ನ ಇದ್ ಮಾಡಿಲ್ಲ. ಏನಾದ್ರೂ ಕೂಡ ನಾ ಪಾಯ್ತು ನನ್ನ ಕುರಿನ ಕೊಡ್ತೀನಿ ಆ ರೀತಿ ಥಿಂಕ್ ಮಾಡಿಲ್ಲ. ಇಲ್ಲ ನಮ್ಮ ಹಿಂದಿನ ತಲೆಮಾರಿಂದ ಕುರಿನ ಬಲಿ ಕೊಟ್ಕೊಂಡ್ ಬರ್ತಾರೆ ನಾನು ಕೊಡ್ತೀನಿ ಆ ರೀತಿ ಥಿಂಕ್ ಮಾಡಿಲ್ಲ. ಬದಲಾಗಿ ಅದನ್ನ ಹುಡುಕಿದಾರೆ, ಅದನ್ನ ಏನಿರಬಹುದು ದೇವರಿಗೆ ಮೆಚ್ಚುಗೆ ಅದು, ಅದನ್ನ ಹುಡುಕಿ ಏನ್ ಮಾಡಿದ್ರೆ ಸಮರ್ಪಣೆ ಮಾಡಿದ್ದು ದೇವರಿಗೆ ತುಂಬಾ ಮೆಚ್ಚುಗೆ ಆಗಿತ್ತು. ಚಲೋ ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಇದು ನಮ್ಗೆ ಕೂಡ ತುಂಬಾ ಪಾಠ ಅನ್ಬೇಕು. ನಮ್ಮ ಬಲಿ ಅಂತ ಬಂದಾಗ ನಮ್ಮ ಬಲಿ ಅಂದ್ರೆ ಪ್ರಶ್ನೆ ಏನದು, ನಾವು ಕೊಡುವಂತ ಬಲಿ, ನಾವು ಯಾವುದೇ ಪ್ರಾಣಿಗಳನ್ನ ಬಲಿಯಾಗಿ ಕೊಡ್ತಾ ಇಲ್ಲ ಅಲ್ವಾ, ಯಾವುದೇ ವಸ್ತುಗಳನ್ನ ದೇವರಿಗೆ ಬಲಿಯಾಗಿ ಕೊಡ್ತಾ ಇಲ್ಲ, ಬದಲಾಗಿ ಏನನ್ನ ಬಲಿಯಾಗಿ ಕೊಡ್ತಾ ಇದೀವಿ, ಏನನ್ನ ಕೊಡ್ತಾ ಇದೀವಿ ನಾವು ಬಲಿಯಾಗಿ? ನಾವೆಲ್ಲ ಬಲಿ ಕೊಡಕ್ ಬಂದಿದೀವ, ಬಲಿ ಕೊಡ್ತಾ ಇದೀವ ಕೊಡ್ತಾ ಇಲ್ವಾ? ನಮ್ಮ ನಮ್ಮ ಜೀವಿತವನ್ನ ಸಜೀವ ದೇವರಿಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಕ್ಕೆ ಬಂದಿದ್ದೇವೆ. ದೇವರ ಮಕ್ಕಳು ಇವತ್ತು ನಮಗೆ ಕೊಟ್ಟಿರುವಂತ ಕರೆ ಏನಪ್ಪಾ ಅಂದ್ರೆ ಇದೆ. ಏನ್ ಕರೆ? ನಮ್ಮನ್ನ ನಾವೇ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಯಾವ ರೀತಿ ಸಮರ್ಪಣೆ ಮಾಡ್ಬೇಕು? ದೇವರಿಗೆ ಮೆಚ್ಚುಗೆಯಾಗಿ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ರೋಮಾಪುರದವರಿಗೆ 2ನೇ ಅಧ್ಯಾಯ 1ನೇ ವಾಕ್ಯ ಅಲ್ವಾ. ಸೊ ವಾಕ್ಯನ ಒಂದ್ಸರಿ ಓದಿ ನೋಡಿ, ಆ ವಾಕ್ಯದಲ್ಲಿ ಕೆಲವೊಂದು ಪಾಯಿಂಟ್ ಇದೆ. ಓದಿ ಆ ವಾಕ್ಯನ ಇಬ್ರಿಯದವರಿಗೆ, ಸಾರಿ ರೋಮಾಪುರದವರಿಗೆ 2ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಪ್ರಿಯ ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವವಾದ ಆರಾಧನೆ ಆರಂಭ ಅಲ್ವಾ. ಸೊ ಆಗಿರ್ಬೇಕಾದ್ರೆ ದೇವರಿಗೆ ಮೆಚ್ಚುಗೆ ಆಗಿದ್ದು. ನಾವು ಬಲಿ ಕೊಡ್ತಾ ಇದ್ವಿ, ಬಟ್ ಈ ಬಲಿ ಕೊಡೋದ್ರಲ್ಲಿ ಎರಡು ವಿಷಯಗಳನ್ನ ನಾವು ಗಮನದಲ್ಲಿಟ್ಟು ನೋಡ್ಬೇಕು ಅಲ್ವಾ. ದೇವರಿಗೆ ಯೋಗ್ಯವಾಗಿ ಯಾವ್ದು ಯೋಗ್ಯವಾಗಿದೆ, ಯಾವ್ದು ಮೆಚ್ಚುಗೆವಾಗಿದೆ ಅನ್ನೋಂತ ವಿಷಯವನ್ನ ಮನಸ್ಸಲ್ಲಿ ಇಟ್ಟು ನೋಡ್ಬೇಕು. ಇದು ಪ್ರತಿಯೊಬ್ಬ ದೇವ್ರ ಮಕ್ಕಳು ಕೂಡ ನಮ್ಮ ಜೀವಿತದಲ್ಲಿ ಹುಡುಕ್ಬೇಕಾಗಿರುವಂತ ಕೆಲಸ. ಯಾಕೆ ಹುಡುಕ್ಬೇಕು, ಯಾಕೆ ಹುಡುಕ್ಬೇಕು ಅಂದ್ರೆ ನೋಡಿ, ಬಲಿ ಜೀವಿತದಲ್ಲಿ ಒಂದು ವ್ಯಕ್ತಿ ಮಾಡೋ, ಒಂದು ಸಹೋದರ ಮಾಡುವಂತ ಕೆಲಸ ಇನ್ನೊಂದು ಸಹೋದರ ಮಾಡ.
ಹಾಗೆ ಮಾಡ್ಬೇಕಂತಿದ್ರೆ ಏನ್ ಮಾಡ್ಬೋದು, ಕಾಪಿ ಮಾಡಿ ಮಾಡಿ ನೋಡಿ ಬ್ರದರ್, ನಾನು ಈ ತರ ಮಾಡ್ತೀನಿ, ನಾನಾದ್ಮೇಲೆ ನೀವು ಕೂಡ ಏನ್ ಮಾಡ್ರಿ ಇದೇ ತರ ಬಲಿ ಕೊಡ್ರಿ ಅಂತ ಹೋಗಿದ್ರೆ ನಾವು ಅದನ್ನೇ ಏನ್ ಮಾಡ್ಬೋದು, ಎಲ್ರು ಕಾಪಿ ಮಾಡ್ಬೋದು. ಬಟ್ ಆ ರೀತಿ ಅಲ್ಲ, ಒಬ್ಬೊಬ್ಬರ ಜೀವಿತ ಕೂಡ ತುಂಬಾ ವಿಭಿನ್ನವಾಗಿದೆ, ವಿಭಿನ್ನವಾದ ಪರಿಸ್ಥಿತಿ ನಾವೆಲ್ಲರೂ ಬೆಳೀತಾ ಇದ್ದೀವಿ. ಮತ್ತೆ ನಮಗಿರುವಂತ ಶೋಧನೆ, ಒಬ್ಬರಿಗಿರುವಂತ ಶೋಧನೆ ಇನ್ನೊಬ್ಬರಿಗೆ ಖಂಡಿತ ಬರೋದಿಲ್ಲ, ಒಬ್ಬರಿಗೆ ದೇವ್ರು ಕೊಡುವಂತ ಕೃಪೆ ಇನ್ನೊಬ್ಬರಿಗೆ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಬಲಿ ಅಂತ ವಿಷಯ ಬಂದ ಕೂಡ ಇದು ಡಿಫ್ರೆನ್ಸ್ ಇದೆ ಅಲ್ವಾ. ಕೆಲವೊಂದು ಟೈಮಲ್ಲಿ ಕೆಲವರು ತಮ್ಮ ಸಮಯವನ್ನ ಬಲಿ ಕೊಡ್ಬೇಕಾಗುತ್ತೆ, ಕೊಡ್ಬೇಕಾಗುತ್ತ ಸಮಯವನ್ನ. ನೋಡಿ ನೀವೆಲ್ಲ ನಿಮ್ಮ ಸಮಯವನ್ನ ಈ 1 ಗಂಟೆಗಳ ಕಾಲ, 8 ರಿಂದ 9 ಗಂಟೆ ಕಾಲ ತುಂಬಾ ವಿಷಯಗಳನ್ನ ನೀವು ಪ್ರಪಂಚದಲ್ಲಿ ಕೂಡ ನೀವು ಅದನ್ನ ಏನ್ ಮಾಡ್ಬೋದು, ಸಮಯನ ಕಳಿಬಹುದು. ಕಳೆದು ತುಂಬಾ ಒಂದು ಆನಂದಕಾರಕ ಸಂತೋಷಕರವಂತ ವಿಷಯಗಳನ್ನ ಕೂಡ ಏನ್ ಮಾಡ್ಬೋದು ನೀವು ಅನುಭವಿಸ್ಬೋದು ಕೂಡ ಈ ಸಮಯ. 1 ಅವರ್, 1 ಗಂಟೆ ಕಾಲ ಅಷ್ಟೇ ಅಲ್ವಾ. 1 ಗಂಟೆ ದೇವರಿಗೋಸ್ಕರ 1 ಗಂಟೆನೆ ಕೊಡೋದು ಅನ್ನೋದೇ ತುಂಬಾ ಕಷ್ಟ ಅಲ್ವಾ. ಬೇರೆ ಸಮಯದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿದ್ರು, ಆ ಸಮಯದಲ್ಲೇ ತುಂಬಾ ನಮ್ ಪ್ಲಾನ್ ಬರುತ್ತೆ, ಅಯ್ಯೋ 8 ಗಂಟೆಯಿಂದ 9 ಗಂಟೆ ಬೇರೆ ಕೆಲಸ ಕಾರ್ಯ ಮಾಡೋಣ, ಬೇರೆ ವಿಷಯಗಳು ಇಂಪಾರ್ಟೆನ್ಸ್ ಕೊಡೋಣ, ಈ ಕೆಲಸವನ್ನು ಮುಗಿಸ್ಬಿಡೋಣ ಅನ್ನಂತ ಮೈಂಡ್ ಕೂಡ ಬಂದಿರುತ್ತೆ. ಆದ್ರೂ ಕೂಡ ನಾವು ಈ ಒಂದು ಸಮಯವನ್ನ ಕೊಟ್ಟಿದ್ದೀವಿ ನೋಡಿ, ಯಾರು ಕೊಡ್ತಾ ಇದ್ದೀರಾ, ಯಾರು ಕೊಡ್ತಾ ಇದ್ದೀರಾ? ಎಚ್ಆರ್ ಬ್ರದರ್ ಕೊಡ್ತಾ ಇದೀವಿ ಅಲ್ವಾ. ಇಷ್ಟರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನೀವಾಗ್ಲಿ ನಾನಾಗ್ಲಿ ನಾವೆಲ್ಲರೂ ದೇವ್ರ ಮುಂದೆ ಒಂದೇ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಮಾತನಾಡುವರು ಕೇಳುವರು ಎಲ್ಲ ದೇವರ ಮುಂದೆ ಒಂದೇ, ಅದರ ಪ್ರಕಾರ ನಡೆಯೋರು ಮಾತ್ರ ಶ್ರೇಷ್ಠ. ದೇವ್ರು ನೋಡೋದಿಷ್ಟೇ, ನನಗೇನಂತಾರೆ, ನಾನೇನೋ ನಿನ್ಗೆ ದೇವ್ರ ವಾಕ್ಯನ ಕೊಟ್ಟಿದ್ದೀನಿ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಪ್ಪ ಅಷ್ಟೇ, ಅವ್ರು ಅರ್ಥ ಮಾಡಿಸ್ತಾ ಇದ್ಯಾ. ಬಟ್ ನೀನು ಅದ್ರ ಪ್ರಕಾರ ನಡೆದ ಅಲ್ಲ, ಅವ್ರಿಗೆ ನಿಮ್ ನಮಗೇನ್ ಕೇಳ್ತಾರೆ, ನೀವು ಅದ್ರ ಪ್ರಕಾರ ನಡೆದ್ರ, ಅದರಿಂದ ಅದ್ರಲ್ಲಿ ನಡೆಯೋರೇ ಶ್ರೇಷ್ಠ ಆಗಿರ್ತಾರೆ ಹೊರತು ಈ ಮಾತಾಡೋರು ಕೆಲವರು ಏನೋ ದೊಡ್ಡ ವಿಷಯಗಳು ಬರಲ್ಲ. ಆ ಸಮಯವನ್ನ ನಾನು ಕೊಟ್ಟು ಅದ್ರಲ್ಲಿ ಏನ್ ಕಲ್ತು, ಏನು ಜೀವನದಲ್ಲಿ ಅಳವಡನೆ ಮಾಡಿದೀನಿ, ಅದನ್ನ ಏನು ಜೀವನದಲ್ಲಿ ನಾನು ನನ್ನ ಅನುದಿನದ ಜೀವಿತದಲ್ಲಿ ಅದನ್ನ ಸಿದ್ಧಿಗೆ ತಂದಿದ್ದೀನಿ ಅನ್ನುವಂತ ವಿಷಯನೇ ತುಂಬಾ ಮೈನ್ ಆಗಿದೆ. ಹಾಗಾಗಿ ದೇವರ ಮಕ್ಕಳು ನಮ್ಮನ್ನ ಸಜೀವ ಯಜ್ಞವಾಗಿ ಕೊಟ್ಟಿದ್ರಂತೆ. ಕೆಲವರು ಇವತ್ತು ಸಮಯವನ್ನ ಕೊಟ್ಟಿದ್ರ, ಇನ್ ಕೆಲವರು ಏನ್ ಮಾಡಿರ್ಬೋದು, ಏನು ಅಂದ್ರೆ ನೋಡಿ, ಈಗ ಸಜೀವ ಅಂದಾಗ ಮನುಷ್ಯನ ಟ್ಯಾಲೆಂಟ್ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಬೇಕು. 5 ಟ್ಯಾಲೆಂಟ್ ಗೊತ್ತಲ್ವಾ, ಸಮಯ, ಹಣ, ಬಲ, ಜ್ಞಾನ, ಇನ್ಫ್ಲುಯೆನ್ಸ್. ನಮ್ಮಲ್ಲಿರುವಂತ ಕೆಲವರಿಗೆ ಹೆಂಗಿರುತ್ತೆ ಅಂದ್ರೆ ಇನ್ಫ್ಲುಯೆನ್ಸ್ ಯಾವ ರೀತಿ ಇರುತ್ತಂದ್ರೆ, ಒಂದ್ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡುವಂತ ಐಡಿಯಾಸ್ ಇರುತ್ತೆ, ಪ್ಲಾನ್ಸ್ ಇರುತ್ತವ್ರಿ. ಇಂಥ ವ್ಯಕ್ತಿ ಹತ್ರ ಹಿಡಿದ್ರೆ ಇಂಥ ಕೆಲಸಗಳು ಆಗ್ಬಿಡುತ್ತೆ, ದೇವರ ಸೇವೆಗೋಸ್ಕರ ಇಂಥ ಇಂಥ ಕೆಲಸಗಳು ಮಾಡಿದ್ರೆ ಇದೆಲ್ಲ ಆಗ್ಬಿಡುತ್ತೆ ಅಂತ ಒಳ್ಳೆ ಐಡಿಯಾಸ್ ನಾಲೆಜ್ ಇರುತ್ತೆ, ಅದು ಕೂಡ ಇನ್ಫ್ಲುಯೆನ್ಸ್. ಇದನ್ನೆಲ್ಲ ನಾವು ದೇವರ ಕಾರ್ಯಗಳಿಗೋಸ್ಕರ ಯೂಸ್ ಮಾಡೋದು ನಮ್ಮ ಸಜೀವ ಯಜ್ಞ ಕರೆಕ್ಟಲ್ವಾ. ಇಲ್ಲ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ 5 ತಾಳಂತನ ಕೂಡ ಬೇರೆ ಬೇರೆ ಕಾರ್ಯಗಳು ಯೂಸ್ ಮಾಡ್ತಾ ಇದ್ವಿ ನಮ್ಮನ್ನ ಸಂತೋಷ ಪಡಿಸಕ್ಕೆ. ಆದ್ರೆ ಯಾವಾಗ ಅದನ್ನ ದೇವ್ರ ಕಾರ್ಯಗೆ, ದೇವ್ರ ವಿಷಯಗಳು ಒಳ್ಳೇದಾಗ್ಲಿ, ನನ್ನ ನಾಮ ಮಹಿಮೆ ಬೇಡ, ದೇವ್ರಿಗೋಸ್ಕರ ಮಾಡ್ತೀವಿ ಅಂದ್ರೆ ಅದು ದೇವರಿಗೆ ಸಮರ್ಪಣೆ ಮಾಡುವಂತ ಯಜ್ಞವಾಗಿದೆ. ಹಾಗಾಗಿ ಅದರಲ್ಲಿ ನಮ್ಮಲ್ಲಿ ನಾವು ಕೇಳ್ಕೊಬೇಕಾಗಿರುತ್ತೆ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವರಿಗೆ ಮೆಚ್ಚುಗೆ ಆಗಿದೆಯಾ, ಮತ್ತೆ ಮೀಸಲಾಗಿದೆಯಾ? ಎರಡು ಬೇರೆ ಬೇರೆ ಅರ್ಥ ತಾನೆ, ಎರಡು ಬೇರೆ ಬೇರೆ ಅರ್ಥ ತಾನೆ. ಏನಿದೆ ದೇವರಿಗೆ ಮೆಚ್ಚುಗೆ ಮತ್ತೆ ಮೀಸಲು ನೋಡಿ, ದೇವರಿಗೆ ಮೆಚ್ಚುಗೆ ಮೀಸಲು ಅಂದ್ರೆ, ಒಂದು ಮೊದಲನೇದು ದೇವರ ಮನಸ್ಸಿನಲ್ಲಿ ಅಂದ್ರೆ ದೇವರು ಇಷ್ಟಪಡುವಂಥದ್ದು ನಾವು ಕೊಡೋದು, ಎರಡನೇದು ಮೀಸಲು ಅಂದ್ರೆ ಅದು ದೇವ್ರಿಗೆ ಮಾತ್ರನೇ ಕೊಡೋದು ಅಲ್ವಾ. ಎರಡು ವಿಷಯಗಳು ಕೂಡ ತುಂಬಾ ಇಂಪಾರ್ಟೆಂಟ್, ಅದು ದೇವ್ರಿಗೆ ಇಷ್ಟವಾಗಿರೋದು ಕೊಡ್ಬೇಕು, ಮತ್ತೆ ಅದು ದೇವ್ರಿಗೆ ಮಾತ್ರನೇ ಕೊಡ್ಬೇಕು, ಅದು ಬೇರೆ ಯಾರಿಗೂ ಕೊಡಬಾರ್ದು. ದೇವ್ರು ಕೊಟ್ಟಿರೋದನ್ನ ಬೇರೆ ಯಾರಿಗೂ ಕೊಡಂಗಿಲ್ಲ, ಅದೇ ಮೀಸಲು ಅವ್ರಿಗೆ ಮಾತ್ರ. ಹಾಗಾಗಿ ಇಂತಹ ವಿಷಯಗಳನ್ನ ದೇವ್ರ ಏನ್ ಮಾಡ್ತಾರೆ ಇಷ್ಟಪಡ್ತಾರೆ ನೋಡಿ. ಇದು ನಂಬಿಕೆಯಿಂದಲೇ ಏನ್ ಮಾಡಿದ್ರು, ಆ ಬೇಲೆನು ನಂಬಿಕೆಯಿಂದಲೇ ಗುಣವನ್ನ ತೋರಿಸ್ಬಿಟ್ರೆ ದೇವ್ರು, ದೇವ್ರ ಮಕ್ಕಳಿಗೆ ನಮಗೋಸ್ಕರ. ಆದ್ರೆ ಇವತ್ತು ನಾವು ಎಷ್ಟೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ರು ಕೂಡ ಆ ಒಂದು ಸ್ಯಾಕ್ರಿಫೈಸ್ ನ ನಮ್ಮ ಕೈಯಲ್ಲಿ ತೋರ್ಸಕ್ ಆಗ್ತಾ ಇಲ್ಲ, ಆ ನಿಜವಾದ ಸ್ಯಾಕ್ರಿಫೈಸ್ ನಮ್ಮ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಅಬೆಲ್ನ ಒಂದು ವಿಷಯ ಅಷ್ಟು ಶ್ರೇಷ್ಠವಾಗಿದೆ. ಇನ್ನೊಂದು ರೀಪ್ರೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ, ಇಟ್ ಇಸ್ ಟು ದಸ್ ಹೂ ಎಕ್ಸೈಸ್ ಫೇತ್ ಅಂಡ್ ಹೂ ಸೀಕ್ ಅಂಡ್ ನಾಕ್ ದಟ್ ದ ಮೈಂಡ್ ಆಫ್ ದ ಲಾರ್ಡ್ ಈಸ್ ರಿವೀಲ್ಡ್ ಅಂಡ್ ದಟ್ ಓನ್ಲಿ ದ ಗ್ರೇಟ್ ಸ್ಯಾಕ್ರಿಫೈಸ್ ಅವರ್ ಲಾರ್ಡ್ ರಿಡೀಮರ್ಸ್ ಲೈಫ್ ಇಸ್ ಅಕ್ಸೆಪ್ಟಬಲ್ ಟು ಗಾಡ್. ಸರ್ ನೋಡ್ಬೇಕಾದ್ರೆ ಯಾರು ನಿಜವಾದ ಒಂದು ಫೇತ್ ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಬೇಕು ಅಂತ ಇದ್ದೀವಿ ಅಲ್ವಾ, ಯಾರು ಅದನ್ನ ಹುಡುಕ್ತೀವಿ, ಅವ್ರಿಗೆ ಸಿಗುವಂತ ದೊಡ್ಡ ವಿಷಯ ಏನಪ್ಪ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಆ ಮನಸ್ಸು ಹೇಗಿರುತ್ತೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು
ಬಲಿನ ನಮ್ಮ ಮುಂದೆ ತರೋದು. ಆ ಬಲಿ ಯಾವ ರೀತಿ ಇದೆ ಅಂದ್ರೆ, ಆ ಬಲಿ ಪ್ರಪಂಚದಲ್ಲಿ ಕೊಡುವಂತ ಬಲಿಯಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಬಲಿಗಿಂತ ದೊಡ್ಡದಾದ ಬಲಿ ಯಾವುದು ಇಲ್ಲ. ಅದೇ ಕರ್ತನಾದ ಯೇಸುಕ್ರಿಸ್ತ ಕೂಡ ಹೇಳಿದರೆ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತ ಒಂದು ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದು? ಅಷ್ಟು ದೊಡ್ಡ ಒಂದು ಸ್ಯಾಕ್ರಿಫೈಸ್ ಅಲ್ವಾ, ದೇವರ ಮೇಲೆ ಇರುವಂತ ನಂಬಿಕೆನ ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಅಲ್ಲಿ ಏನ್ ಮಾಡಿದ್ದಾರೆ ಅವರು, ಪ್ರಕಟಣೆ ಮಾಡಿದ್ದಾರೆ, ರಿವೀಲ್ ಮಾಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ ಅಲ್ವಾ. ಹಾಗಿರ್ಬೇಕಾದ್ರೆ ನಿಜವಾಗ್ಲ ದೇವ್ರ ಮೇಲೆ ನಂಬಿಕೆ ಇರ್ತೀವಿ ಅಂದ್ರೆ ನಾವು ಕೂಡ ಏನ್ ಮಾಡ್ಬೋದು, ದೊಡ್ಡ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ಬೋದು, ದೊಡ್ಡ ದೊಡ್ಡ ದೇವ್ರಿಗೋಸ್ಕರ ಏನ್ ಮಾಡ್ಬೋದು, ಬಿಟ್ಕೊಡ್ಬೋದು. ನಂಬಿಕೆ ಕಡಿಮೆ ಆಯ್ತು ಅಂದ್ರೆ ಸ್ಯಾಕ್ರಿಫೈಸ್ ಕಡಿಮೆ ಇರುತ್ತೆ, ನಂಬಿಕೆ ಹೆಚ್ಚಾಯ್ತು ಅಂದ್ರೆ ನಮ್ಮ ಅರ್ಪಣೆ ಕೂಡ ಏನಾಗಿರುತ್ತೆ. ಕೆಲವೊಂದ್ ಟೈಮಲ್ಲಿ ಕೆಲವೊಂದು ವಿಷಯಗಳು ನಾವು ಹಲವಾರು ವಿಷಯನ ಕಳ್ಕೊಬೇಕಾದಂತ ಸನ್ನಿವೇಶ ಬಂದ್ಬಿಡುತ್ತೆ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರಿಗೋಸ್ಕರ ಕಲ್ಕೊಂಡ್ವಿ, ಏನಕ್ಕೋಸ್ಕರ ಕಲ್ಕೊಂಡ್ವಿ? ಒಂದ್ ವೇಳೆ ಸುವಾರ್ತೆ ಸೇವೆಗೋಸ್ಕರ ನನ್ನ ಕೆಲಸ ಕಲ್ಕೊಂಡ್ನ, ಸುವಾರ್ತೆಗೋಸ್ಕರ ನನ್ನ ಹಣವನ್ನ ವ್ಯರ್ಥ ಮಾಡ್ಕೊಂಡ್ನ, ದೇವರ ಮಕ್ಕಳಿಗೋಸ್ಕರ ನನ್ನ ಸಮಯನ ವ್ಯರ್ಥ ಮಾಡ್ಕೊಂಡ್ನ ಅಂದ್ರೆ ಅದು ಸ್ಯಾಕ್ರಿಫೈಸ್ ಆಗುತ್ತೆ ಅಲ್ವಾ. ಅದು ಅಂತ ಸ್ಯಾಕ್ರಿಫೈಸ್ ಯಾರಿಂದ ಮಾಡಕ್ಕಾಗುತ್ತೆ ಅಂದ್ರೆ, ಯಾರು ದೇವರ ಮೇಲೆ ತುಂಬಾ ದೊಡ್ಡ ನಂಬಿಕೆ ಇಟ್ಟಿರ್ತಾರೋ ಅವ್ರು ಮಾತ್ರ ಮಾಡಕ್ಕೆ. ಸೊ ಅದು ಆಬೇಲ್ನ ಜೀವಿತದಲ್ಲಿ ನಾವೇನ್ ಮಾಡ್ಬೋದು ನೋಡ್ಬೋದು. ಇನ್ನು ಹಲವಾರು ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಸ್ಯಾಕ್ರಿಫೈಸ್ ಆಫ್ ಲೈಫ್ ಅಂಡ್ ದೇರ್ ಫಾರ್ ಟ್ರೂ ಟೈಪ್ ಆಫ್ ದಿ ಪ್ರಾಮಿಸ್ ರೆಡೆಂಟಿವ್ ಸ್ಯಾಕ್ರಿಫೈಸ್. ಓಕೆ, ಸೊ ಆ ಒಂದು ಬಲಿ, ಆ ಒಂದು ಸ್ಯಾಕ್ರಿಫೈಸ್, ಆಬೇಲ್ ಕೊಟ್ಟಂತ ಹಬೇಲನ್ನು ಕೊಟ್ಟಂತ ಒಂದು ಸ್ಯಾಕ್ರಿಫೈಸ್, ಆ ಬಲಿ ಹೇಗಿತ್ತು ಅಂದ್ರೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಕೊಡುವಂತ ದೊಡ್ಡ ಒಂದು ಬಲಿಗೆ ಏನಾಗಿತ್ತು, ಒಂದು ಛಾಯೆ. ಅದರಿಂದ ದೇವ್ರು ಏನ್ ಮಾಡ್ತಾರೆ, ಅದನ್ನ ಮೆಚ್ಚುತ್ತಾರೆ ಕೂಡ. ಸಾಗಿರ್ಬೇಕಾರೆ ಇದೆಲ್ಲವನ್ನ ಏನ್ ಮಾಡ್ತೀವಿ, ಅಬೆಲ್ನ ವಿಷಯದಲ್ಲ ನೋಡ್ತೀವಿ. ಸೊ ನೆಕ್ಸ್ಟ್ ವಾಕ್ಯ ನೋಡೋಣ, ಇಬ್ರಿಯ ದೇವರಿಗೆ 11ನೇ ಅಧ್ಯಾಯ 5ನೇ ವಾಕ್ಯ. ಮೊದ್ಲ ಬ್ರದರ್, ಅನೋಕನು ಮರಣವನ್ನು ಅನುಭವಿಸಿದ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಒಯ್ಯಲ್ಪಡುವುದಕ್ಕಿಂತ ಸಾಕು, ಹಣಕ್ಕೊಂಡು ಮರಣವನ್ನು ಅನುಭವಿಸಿದ್ರು ಒಯ್ಯಲ್ಪಡೋ ನಂಬಿಕೆಯಿಂದಲೇ, ಅವನು ದೇವರ ತೆಗೆದುಕೊಂಡು ಹೋದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆ ಆಗಿದ್ದೇನೆ ಎಂದು ಸಾಕ್ಷಿ ಉಂಟು. ಓಕೆ ಸಾರಿ, ಡಿಸ್ಕಂಟಿನ್ಯೂ ಮಾಡೋಷ್ಟು ನಾನು ಓದ್ಬಿಟ್ಟೆ ಇಲ್ಲಿ. ಸೊ ನೋಡ್ಬೇಕಾರೆ ಈ ಒಂದು ವಿಷಯದಲ್ಲಿ ನಾವು ಗಮನಿಸಿ ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಹಣೋಕನು, ಹಣೋಕನ ಬಗ್ಗೆ ನಮ್ಗೆಲ್ರು ಗೊತ್ತಿರೋಂತ ವಿಷಯ ನೋಡ್ರಿ. ಇವರ ಜೀವಿತವೆಲ್ಲ ಕೂಡ ತುಂಬಾ ಚಿಕ್ಕ ಚಿಕ್ಕ ಲೈಫ್ ಹಿಸ್ಟ್ರಿನ ಮಾತ್ರ ಬೈಬಲ್ ಅಲ್ಲಿ ಮೆನ್ಷನ್ ಮಾಡಿದೆ. ತುಂಬಾ ವಿರಳವಾಗಿ, ತುಂಬಾ ಹೇರಳವಾಗಿ ಅಂದ್ರೆ ತುಂಬಾ ಹೆಚ್ಚಾದಂತ ಮಾಹಿತಿ ಇಲ್ಲ ಅಲ್ಲಿ, ತುಂಬಾ ಕಡಿಮೆ ಆದಂತ ಒಂದು ಮಾಹಿತಿ ಮಾತ್ರ ಏನ್ ಮಾಡ್ತಾ ಇದೆ. ಆದ್ರೂ ಕೂಡ ಆ ಒಂದು ಗುಣ, ಅವ್ರು ಮಾಡಿದಂತ ಒಂದು ಕೆಲಸ ಇದೆಯಲ್ಲ, ಆ ಕೆಲಸ ತುಂಬಾ ದೊಡ್ಡ ಕೆಲಸವಾಗಿದೆ. ಅದನ್ನ ಹೆಂಗ್ ಮಾಡಿದ್ರಪ್ಪ ಅಂದ್ರೆ, ನಂಬಿಕೆಯಿಂದಲೇ. ಏನೋಕನಾಗ್ಲಿ ಆಗ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾದವರಲ್ಲ, ಯಾಕಂದ್ರೆ ಧರ್ಮಶಾಸ್ತ್ರ ಕೂಡ ಇನ್ನೂ ಬಂದಿಲ್ಲ. ಆದ್ರೆ ಅವ್ರು ತೋರಿಸಿದಂತ ಒಂದು ಕ್ಯಾರೆಕ್ಟರ್, ಅವರ ಔಟ್ವರ್ಡ್ ಅಂದ್ರೆ ಎಲ್ಲರಿಗೂ ಕಾಣಿಸುವಂತ ರೀತಿಯಲ್ಲಿ ಇರುವಂತಹ ಗುಣಾತಿಶಯಗಳು ನಂಬಿಕೆ ಏನ ಆಧಾರವಾಗಿತ್ತು ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ, ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಣೋಕನ ಬಗ್ಗೆ ನೀವು ಮಾತಾಡ್ಬೇಕು ಅಂದ್ರೆ ಇಲ್ಲೇನ್ ಮಾಡ್ತಾ ಇದ್ರ, ಹಣೋಕನ ಬಗ್ಗೆ. ಹಣೋಕನು ಎಷ್ಟನೇ ತಲೆಮಾರ ಆಗಿದ್ದ ಆದಾಮನಿಂದ? ಹಣೋಕನ ಎಷ್ಟನೇ ತಲೆಮಾರ ಆಗಿದ್ರು ಆದಾಮನಿಂದ? ಎಷ್ಟನೇ ತಲೆಮಾರು? ಏಳನೇ ತಲೆಮಾರು ಅಲ್ವಾ. ಏಳನೇ ತಲೆಮಾರು ಆಗಿರುವಂತ ಹಣೋಕನು ನಮ್ಗೆ ಗೊತ್ತು. ಏಳನೇ ತಲೆಮಾರು ಅಂದ್ರೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಇಡೀ ಲೋಕದ 7,000 ವರ್ಷಗಳಲ್ಲಿ ನಡೆಯುವಂತ ಒಂದು ಆಶೀರ್ವಾದವನ್ನ ಸೂಚಿಸುತ್ತೆ. ಅದಕ್ಕೆ ಹಣೋಕನ ಬಗ್ಗೆ ಮಾತಾಡ್ಬೇಕ್ರೆ 7ನೇ ತಲೆಮಾರು ಅಂತಾನೆ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಯುದ್ಧದಲ್ಲಿ ಮಾತಾಡ್ಬೇಕಾದ್ರೆ 7ನೇ ತಲೆಮಾರು ಅಂತಂದ್ರೆ ಆ ಒಂದು ಮೀನಿಂಗ್ ಫುಲ್ 1,000 ವರ್ಷ ಅಲ್ವಿಕೆಗೆ ರೆಪ್ರೆಸೆಂಟ್ ಆಗಿರೋದು. ಆದ್ರೂ ಕೂಡ ಹಣಕನ ನಿಜವಾದ ಜೀವಿತ ಅಂತ ತಗೊಂಡ್ರೆ ಯಾಕೆ ಹಣಕನ ಈ ರೀತಿಯಾದಂತ ಒಂದು ವಿಷಯನ ಬಗ್ಗೆ ಮಾತಾಡ್ತೀವಿ? ಹಣಕನಲ್ಲಿ ನಡೆದಂತ ಒಂದು ಜೀವನದಲ್ಲಿ ಆದಂತ ಒಂದು ದೊಡ್ಡ ನಂಬಿಕೆಗೆ, ನಂಬಿಕೆಯಿಂದ ವ್ಯಕ್ತವಾದಂತ ಗುಣ ಏನು, ಯಾವ ಒಂದು ಗುಣವನ್ನ ನಂಬಿಕೆ ಮೂಲಕ ವ್ಯಕ್ತ ಮಾಡಿದ್ರು ಅಂತ ನೋಡ್ಬೇಕಾರೆ, ಹಣಕನು ಮರಣವನ್ನು ಅನುಭವಿಸಿದ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅದ ಹೇಗೆ ಅದು, ಹಣಕನು ಮರಣವನ್ನು ಅನುಭವಿಸಿದ ಒಯ್ಯಲ್ಪಟ್ಟ ನಂಬಿಕೆಯಿಂದ ಅನ್ನೋ ಒಂದು ವಿಷಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. ಅದ್ರ ಬಗ್ಗೆ ನಾವು ಓದಿದ್ವಿ ಕೂಡ ಆದಿಕಾಂಡದಲ್ಲಿ. ಹಣಕನು ದೇವರೊಂದಿಗೆ ಏನ್ ಮಾಡ್ತಾ ಇದ್ರು, ಸಂಚಾರ ಮಾಡ್ತಿದ್ರು, ದೇವರೊಂದಿಗೆ ಸಂಚರಿಸ್ತಿದ್ರು ಅಲ್ವಾ. ದೇವರಿಗೆ ದೇವರೊಂದಿಗೆ ಸಂಚರಿಸುವುದಂದ್ರೆ ಏನರ್ಥ ನಮ್ಗೆ ಗೊತ್ತಿದೆ, ಸರ್ವಶಕ್ತನಾದ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವರು, ಮನುಷ್ಯರು ಒಬ್ಬರು ಕಾಣಿರಂತ ಕಂಡು ಕಾಣಲು ಸಾಧ್ಯವಿರದಂತ ಬೆಳಕಿನಲ್ಲಿರುವವರು, ಯಾರು ಏನ್ ಮಾಡಲ್ಲ, ಅವರು
ಅವ್ರನ್ನ ನೋಡಕ್ ಆಗಲ್ಲ. ಆಗಿರ್ಬೇಕಾದ್ರೆ ಮನುಷ್ಯನ ಜೊತೆ ಹೇಗ್ ನಡೆದ್ರು ಅಲ್ವಾ? ಸೊ ಮಾಂಸಿಕವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಡೆದ್ರು ಅನ್ನೋದು ವಿಷಯ ಏನಪ್ಪ ಅಂದ್ರೆ, ಅವರ ಸಂಪೂರ್ಣ ಜೀವನವನ್ನ ದೇವರ ವಿಷಯಗಳನ್ನ ದೇವರೊಂದಿಗೆ ಮಾತಾಡೋದ್ರಲ್ಲಿ ದೇವರು ಹೇಳುವಂತ ವಿಷಯಗಳನ್ನ ಗ್ರಹಿಸ್ಕೊಳ್ಳೋದ್ರೆ ಏನ್ ಮಾಡಿದ್ರು, ಸಮಯವನ್ನ ಕಳೆದ್ರು ಅಂತ ನೋಡ್ತೀವಿ. ಯಾಕಂದ್ರೆ ಅವರ ಜೀವಿತಾವಧಿ ಬಗ್ಗೆ ನಾವು ನೋಡ್ಬೇಕಾದ್ರೆ 365 ವರ್ಷಗಳು. ಅದಾದ್ಮೇಲೆ ಹೆನಕುನ ಏನಾದ್ರು ಅಂದ್ರೆ ಮರಣವನ್ನು ನೋಡಿಲ್ವಾ? ವಾಕ್ಯ ಇಲ್ಲ ಅಲ್ಲೇ ಹಾಗೆ ಹಾಗೆ ಇದೆ ಇಲ್ಲ ಅಲ್ವಾ? ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಸೊ ಮರಣವನ್ನು ಅನುಭವಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯತೆ ಇದೆಯಾ? ಒಂದು ಪರಲೋಕಕ್ಕೆ ಹೋಗ್ಬೇಕಂದ್ರೆ ರಕ್ತ ಮಾಂಸ ಪರಲೋಕಕ್ಕೆ ಹೋಗೋದಿಲ್ಲ ಅಂತ ನಾವು 1 ಕೊರಿಂಥ 15:50 ನೋಡ್ತೀವಿ ಅಲ್ವಾ? ಹಾಗಿರ್ಬೇಕಾದ್ರೆ ರಕ್ತ ಮಾಂಸದಲ್ಲಿ ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಎರಡನೇದು, ಯೇಸು ಕ್ರಿಸ್ತನಿಗಿಂತ ಹಿಂದೆ ಬಂದವರು ಯಾವಾಗಲೂ ದೇವರು ಪರಲೋಕ ವಾಗ್ದಾನ ಮಾಡಿಲ್ಲ. ಹಾಗಿರ್ಬೇಕಾದ್ರೆ ಮರಣವನ್ನು ಕಂದು ಎಲ್ಲಿ ಹೋಗ್ಬಿಟ್ರು ಅಲ್ವಾ? ಇದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿರ್ತೀವಿ ಕೂಡ, ಈ ವಿಷಯವನ್ನ ಏನ್ ಮಾಡಿರ್ತೀವಿ, ತುಂಬಾ ಹುಡುಕಿದೀವಿ, ತುಂಬಾ ಸ್ಟಡಿ ಮಾಡಿದ್ವಿ. ಮರಣವನ್ನ ಕಾಣಿಲ್ವಾ ಇವರು? ಅಂದ್ರೆ ಮರಣವನ್ನ ಕಾಣಿಲ್ಲ ಅಂದ್ರೆ ಒಬ್ಬ ಮನುಷ್ಯನು ಯಾವ ರೀತಿ ಸತ್ನೋ ಸಾಯ್ತನೋ ಆ ರೀತಿ ಇವರು ಸಾಯಿಲ್ಲ. ಅಂದ್ರೆ ಇವ್ರು ಹೇಗ್ ಸತ್ರು ಏನ್ ಸತ್ರು ಅಂತ ಮಾಹಿತಿ ಸತ್ತಿದ್ರೆ ಇದೆ ಅಲ್ವಾ? ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ ಅಂದ್ರೆ ಅದು ಗುರುತು ಏನಪ್ಪಾ ಅಂದ್ರೆ ಅವನ್ನ ತಗೊಂಡೋಗಿ ಮಣ್ಣಲ್ಲಿ ಏನ್ ಮಾಡ್ತಾರೆ, ಇಲ್ಲ ಮಣ್ಣಲ್ಲೋ ಮಣ್ಣಿನ ಕಲ್ಲಿನಲ್ಲೋ ಏನ್ ಮಾಡ್ತಾರೆ, ಕಲ್ಲಿನ ಗುಹೆಯಲ್ಲೋ ಆ ದಿನಗಳಲ್ಲಿ ಇಡುವಂತ ವಾಡಿಕೆ ಇದೆ ಅಲ್ವಾ? ಹೆಣವನ್ನ ಸುಡ್ಬೇಕು, ಇಲ್ಲ ಮಣ್ಣಲ್ಲಿ ಬರಿ ಮಾಡ್ಬೇಕು, ಅದೇ ಗುರುತು ಸತ್ತೋಗಿದ್ದಾರೆ. ಬಟ್ ಹಣಕ್ಕೂ ಎಲ್ಲೋದ್ರು ಏನಾದ್ರು ಅಂತ ನಮ್ಗೆ ಗೊತ್ತಿಲ್ಲ, ಕಣ್ಣಿಗೆ ಕಾಣಿಸ್ಲಿಲ್ಲ. ದೇವ್ರು ಏನ್ ಮಾಡಿದ್ರು, ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಅಂತ ಮಾಹಿತಿ ನಮ್ಗಿಲ್ಲ. ಸಸ್ಪೆನ್ಸ್ ಆಗಿ ಇಟ್ಬಿಟ್ಟಿದ್ದಾರೆ. ಒಂದು ಕಾರಣ ಏನಪ್ಪಾ ಅಂದ್ರೆ 7ನೇ 1000 ವರ್ಷದಲ್ಲಿ ಇಡೀ ಲೋಕದಲ್ಲಿ ಇರುವಂತ ಮರಣವನ್ನ ದೇವ್ರು ತೆಗೆದಾಕ್ತಿರುವಂತ ಒಂದು ಗುರುತಾಗಿತ್ತು ಆ ಒಂದು 7ನೇ ತಲೆಮಾರಿನ 7ನೇ ತಲೆಮಾರಿನ ಜೀವಿಸಿದ ಹಾನಕನ ಒಂದು ಜೀವನ. ಇನ್ನೊಂದ್ ಕಡೆ ಅದು ನಿಜವೇ ಆಗಿದ್ರೆ ಮರಣ ಹಿಂದೆ ಹೋಗಕ್ಕೆ ಹೇಗ್ ಸಾಧ್ಯ? ಆದ್ರೆ ನಂಬಿಕೆಯಿಂದಲೇ ಮರಣವನ್ನು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದ್ರ ಬಗ್ಗೆ ಬ್ರೀಫ್ ಆಗಿ ಮಾತಾಡೋದಿಲ್ಲ, ಯಾಕಂದ್ರೆ ಅದೇ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇವರೆಲ್ಲರೂ ಏನಾದ್ರು ಅನ್ನೋಂತ ವಿಷಯವನ್ನ ಮುಂದುವರೆದು ಹೇಳ್ತಾರೆ. ನೋಡ್ರಿ 9ನೇ ವಾಕ್ಯವನ್ನು ನೋಡಿ, 13ನೇ ವಾಕ್ಯ ನೋಡಿ, 13 ಇಬ್ರಿಯದವರಿಗೆ 11ನೇ ಅಧ್ಯಾಯ 13ನೇ ವಾಕ್ಯ. ಫಲಗಳನ್ನು ಹೊಂದದೆ ಅವುಗಳನ್ನು ಹೊಂದದೆ ಹೋದದರಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮತ್ತೆರಾದರು. ನೋಡಿದಾ, ಇವರೆಲ್ಲರೂ ವಾಗ್ದಾನ ಫಲವನ್ನು ಹೊಂದ ದೇಹಗಳನ್ನು ದೂರದಿಂದ ನೋಡಿ ನಿಶ್ಚಯದೊಡನೆ ಅಪ್ಪಿಕೊಂಡು ನಂಬಿಕೆಯಿಂದಲೇ ಮೃತರಾದರು. ಕರೆಕ್ಟ್ ಅಲ್ವಾ? ಮೃತರಾದ್ರು ಅಂದ್ರೆ ಏನಾದ್ರು, ಇವರೆಲ್ಲರೂ ಅಂತ ಹೇಳ್ಬಿಟ್ಟಿದ್ದಾರೆ. ಮೇಲಿನ ಅವರೆಲ್ಲರೂ ಏನಾಗಿದ್ದಾರೆ, ನಂಬಿಕೆಯಿಂದಲೇ ಮರಣವನ್ನು ಹೊಂದಿದ್ದಾರೆ ಅಂದ್ರೆ ಮರಣವನ್ನ ಹೊಂದಿದ್ದಾರೆ ಅಂದ್ರೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರೇನಾದ್ರು ಮರಣವನ್ನು ಮನುಷ್ಯರ ರೀತಿಯಲ್ಲಿ ಅನುಭವಿಸ್ದ ಏನ್ ಮಾಡಿದ್ದಾರೆ, ಒಯ್ಯಲ್ಪಟ್ಟಿದ್ದಾರೆ. ಅವ್ರು ಎಲ್ಲೋದ್ರು ಏನಾದ್ರು ಅವ್ರ ಯಾವ ರೀತಿಯಲ್ಲಿ ಮರಣ ಹೊಂದಿದ್ರು ಅನ್ನೋ ಮಾಹಿತಿ ನಿಮ್ಗೆ ಕೊಡಲ್ಪಡ ಅಲ್ವಾ? ಸಾಕು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಆದಾಮ್ನಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮರಣವನ್ನು ಹೊಂದಲೇಬೇಕು. ಆಮೇಲೆ ಮಾತ್ರ ಅವ್ರಿಗೆ ಏನಾಗುತ್ತೆ, ಪುನರುತ್ಥಾನ ಅನ್ನೋದು ಇರುತ್ತೆ ಅಂತ ಸತ್ಯವೇದ ನಮ್ಗೆ ಹೇಳ್ತಾ ಇದೆ. ಆದ್ರೆ ದೇವರ ಯೋಜನೆ ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ ರೀತಿ ಅದನ್ನ ದೇವರು ಮಾಡಿರ್ಬಹುದು ಅನ್ನೋಂತ ವಿಷಯಕ್ಕೆ ನಮ್ಗೆ ಇಲ್ಲಿ ಸರಿಯಾದ ಒಂದು ಆಗಿರ್ಬೇಕಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಈ ಒಂದು ಕಾರ್ಯದ ನಮಗಿರುವಂತ ಒಂದು ಲೆಸನ್ ಏನಪ್ಪಾ, ನಮಗಿರುವಂತ ಒಂದು ಪಾಠ ಏನಪ್ಪಾ ಇದೆ ಅಂತ ತಿಂಕ್ ಮಾಡ್ಬೇಕಾದ್ರೆ ಹಣೋಕನ ಒಂದು ಜೀವನವನ್ನ ತಗೊಳ್ರಿ. ಹಣೋಕನ ಜೀವನ ದೇವರೊಂದಿಗೆ ಸಂಚಾರ ಮಾಡ್ಬೇಕಾದ್ರೆ ಯೂದದಲ್ಲಿ ಏನ್ ಮಾಡ್ತಾರೆ, ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಯೂದದಲ್ಲಿ ಎಲ್ಲಿ ಬರೀತಾರೆ ಆ ವಾಕ್ಯವನ್ನು ಓದಿ. ಯೂದ ಹದಿನಾಲ್ಕನೇ ವಾಕ್ಯ ಓದಿ. ಅದಾದ್ಮೇಲೆ 7ನೇ ತಲೆಮಾರಿನಾದ ಹನೋಕನು ಇಗೋ ಕರ್ತನು ಎಲ್ಲಾ ಲಕ್ಷಾಂತರ ಪರಿಶುದ್ಧ ದೂತರೊಡನೆ ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರು ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. ನೋಡಿದ್ರೆ ಈ ಒಂದು ಮಾತು ನಮ್ಗೆ ಒಂದು ವಿಷಯವನ್ನ ಕೊಡ್ತಾ ಇದೆ, ಈ ಒಂದು ಹೇಳಿಕೆ ಒಂದು ವಿಷಯ ಕೊಡ್ತಾ ಅಂದ್ರೆ ಹಣೋಕನ ಕಾಲದಲ್ಲಿ ಏನಿರ್ಬೋದು, ಏನ್ ನಡೆದಿರ್ಬೋದು, ಯಾಕೆ ಈ ಮಾತನ್ನ ಹೇಳಿರ್ತಾರೆ ಅಂದ್ರೆ,
ನೋಡಿ, ಯಾರಾದ್ರೂ ಒಬ್ರು ನಮ್ಗೆ ತುಂಬಾ ಕಷ್ಟಪಡಿಸಿದಾಗ ದೇವ್ರ ಮಕ್ಕಳಾಗಿರೋ ಏನ್ ಮಾಡ್ತಾರೆ, ನಾನು ಏನು ನಿಮ್ ಬಗ್ಗೆ ಹೇಳಕ್ ಹೋಗಲ್ಲ, ದೇವ್ರು ನಿಮ್ಮನ್ನ ನೋಡ್ತಾರೆ, ದೇವ್ರೆ ನ್ಯಾಯವನ್ನ ವಿಚಾರಿಸ್ತಾರೆ ಅನ್ನೋ ರೀತಿಲಿ ಹೇಳ್ತೀವಿ. ಅಂದ್ರೆ ಕಾರಣ ಏನಪ್ಪ ಅಂದ್ರೆ, ಯಾರೋ ನಮ್ಗೆ ಹಿಂಸೆ ಪಡಿಸ್ತಾ ಇದಾರೆ, ಯಾರೋ ನಮ್ಗೆ ಕಠಿಣವಾಗಿ ಒಂದು ರೀತಿಲಿ ನಡೆಸ್ತಾ ಇದಾರೆ ಅನ್ನೋ ವಿಷಯಗಳು ಅಲ್ಲಿರ್ಬೋದು. ಇದೇ ಒಂದ್ ಮಾತನ್ನ ಕೂಡ ಹಣಕನ್ ಮಾತಾಡ್ತಾರಂತೆ, ಏನ್ ನಡೆದಿರ್ಬೋದು. ಸೊ ಏನ್ ನಡೆದಿರ್ಬಹುದು ಅಂತ ನೋಡಿದಾಗ, ಅಣುಕನು ಜೀವನ ಮಾಡುವಂತ ಸಮಯದಲ್ಲಿ ದೂತರು ಭೂಮಿಗೆ ಬರೋದ್ರಿಂದ ರಾಕ್ಷಸ ಸಂತತಿ ಕೂಡ ಏನಾಗ್ತಿತ್ತು, ಹುಟ್ಟಿದಕ್ಕೆ ಕಾರಣ ಇತ್ತು ಅಲ್ವಾ. ಆ ರಾಕ್ಷಸ ಸಂತತಿಯವರು ಇರೋದ್ರಿಂದ ಭೂಮಿಯಲ್ಲಿ ಏನಾಗ್ತಿತ್ತು, ಜನರು ತುಂಬಾ ಕೆಟ್ಟವರಾಗಿದ್ರು. ಹಾಗಾಗಿ ಅಣುಕನು ದೇವರೊಂದಿಗೆ ಸಂಚಾರ ಮಾಡೋದ್ರಿಂದ ಜನರನ್ನು ಬಹುಶಃ ಎಚ್ಚರಿಸಿರ್ಬಹುದು, ನೋಡ್ರಿ ಈ ರೀತಿ ಮಾಡಬಾರ್ದು, ನೀವು ದೇವರಿಗೆ ಇಷ್ಟವಲ್ಲ ಈ ಕಾರ್ಯ, ನೀವು ಇದ್ ಮಾಡೋದ್ರಿಂದ ದೇವರ ಕೋಪಕ್ಕೆ ಗುರಿಯಾಗ್ತೀರಾ ಅಂತ. ಅದರಿಂದ ಅವರು ಹಣಕನ್ನ ಹಿಂಸೆ ಪಡಿಸಿರ್ಬಹುದು, ಇಲ್ಲವೇ ಏನ್ ಮಾಡಿರ್ಬಹುದು ಹಣಕನಿಗೆ. ಹಣಕನಿಗೆ ಏನ್ ಮಾಡಿರ್ಬಹುದು ಅಂದ್ರೆ ಕಷ್ಟವನ್ನ ಕೊಟ್ಟಿರ್ಬಹುದು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ಹಣಕನಿಗೆ ಹಲವಾರು ರೀತಿಯಲ್ಲಿ ಕಷ್ಟವನ್ನು ಕೊಟ್ಟಿರ್ಬಹುದು, ಮನಸ್ಸು ನೋಯಿಸುವಂತ ಕೆಲವೊಂದು ಮಾತುಗಳನ್ನ ಕೂಡ ಆಡಿರ್ಬಹುದು. ಇದರಿಂದ ತುಂಬಾ ಮನಸ್ಸು ನೋವಾಗಿರ್ಬೋದು ಅವರಿಗೆ ಅಲ್ವಾ. ಸಾಧು ಕೂಡ ಏನ್ ಮಾಡಿಲ್ಲ ಅಂದ್ರೆ ನಿರಾಶೆಗೊಳ್ಳದೆ ದೇವ್ರು ಹೇಳಿದಂತ ಮಾತುಗಳೇನ್ ಮಾಡ್ತಿದ್ರು ಅಲ್ಲಿ ಹೇಳಿರ್ಬಹುದು. ನೋಡಿ ಏನಪ್ಪಾ ವಿಷಯದಲ್ಲಿ ನೋಡ್ತೀವಿ ಅಂದ್ರೆ, ಆ ಕಷ್ಟವಾದ ಸನ್ನಿವೇಶದಲ್ಲಿ ಕೂಡ ಒಳ್ಳೆಯವರಾಗಿ ಬದುಕೋದಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಮೊದಲನೇ ಲೋಕ ಸಂಪೂರ್ಣವಾಗಿ ಪಾಪದಿಂದ ತುಂಬಿತ್ತು, ಪಾಪದ ಒಂದು ಜೀವಿತಕ್ಕೆ ಹೆಸರುವಾಸಿಯಾಗಿತ್ತು. ಯಾಕಂದ್ರೆ ಎರಡನೇ ಲೋಕ ನಾಶ ಮಾಡೋದಕ್ಕೆ ಸುಮಾರು 4,000 ವರ್ಷಗಳು ಹೆಚ್ಚಾಗಿ ಸಮಯ ತಗೊಳ್ತು, ಆದ್ರೆ ಮೊದಲನೇ ಲೋಕ ನಾಶ ಮಾಡೋಕ್ಕೆ 1,656 ವರ್ಷ. ಅಂದ್ರೆ ಪಾಪದ ಒಂದು ಬೇಗ ಎಷ್ಟು ಬೇಗ ಇದ್ದಿರಬಹುದು. ಹಾಗಾಗಿ ಆ ಸಮಯದಲ್ಲಿ ಕೂಡ ಹಣಕ್ಕೂ ಏನ್ ಮಾಡಿದರೆ ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡಿದ್ರು ಒಬ್ಬೇ ಒಬ್ಬರಾಗಿ. ಇವತ್ತು ನೋಡಿ ನಮ್ಗೆ ಝೂಮ್ ಮೀಟಿಂಗ್ ಇದೆ, ಬ್ರದರ್ಸ್ ಇದಾರೆ, ಬೈಬಲ್ ಇದೆ, ಆದ್ರೂ ಕೂಡ ನಮ್ಮ ಜೀವಿತ ಹೆಂಗಿರುತ್ತೆ ಕೆಲವೊಂದು ಟೈಮಲ್ಲಿ ಯಾರು ಏನೋ ಇಲ್ಲ ಅಂದ್ರೆ ನಿರಾಶರಾಗ್ಬಿಡ್ತೀವಿ, ಇಲ್ಲಾಂದ್ರೆ ಏನಾಗ್ತೀವಿ ಡಿಸ್ಟರ್ಬ್ ಆಗ್ಬಿಡ್ತೀವಿ ಮೈಂಡ್ಗೆ ಅಲ್ವಾ. ಒಂಥರ ಏನಂದ್ರೆ ಒಬ್ಬಟ್ಟಿಗೆ ಫೀಲ್ ಆಗ್ಬಿಡುತ್ತೆ ನೋಡಿ. ಅಣುಕನ ಜೀವನ ತಗೊಳ್ರಿ, ಅಲ್ಲಿ ಯಾರು ಕೂಡ ಇರ್ಲಿಲ್ಲ ಅವ್ರಿಗೆ ಅಲ್ವಾ. ಅವ್ರಿಗೆ ಏನ್ ಮಾಡ್ತಿರ್ಲಿಲ್ಲ, ಯಾರಾದ್ರೂ ಹೆಲ್ಪ್ಗಂತ ಕೇಳೋದಕ್ಕೆ ಬ್ರದರ್ಸ್ ಹತ್ರ ಮಾತ್ರ ಯಾರು ಬ್ರದರ್ಸ್ ಇರ್ಲಿಲ್ಲ. ಒಂಥರ ಟೆಕ್ನಾಲಜಿ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಕ್ಲಾಸಸ್ ಇರ್ಲಿಲ್ಲ, ಬೈಬಲ್ ಇರ್ಲಿಲ್ಲ. ಆದ್ರೂ ಕೂಡ ನೋಡಿ ಒಬ್ಬೇ ಒಬ್ರು ಒಂಟಿಯಾಗಿ ಜೀವನ ಮಾಡಿದ್ರು, ಒಂಟಿಯಾಗಿ ದೇವರೊಂದಿಗೆ ಅವ್ರು ಏನ್ ಮಾಡಿದಾರೆ, ನಡೆದಾಡಿದರೆ, ದೇವರ ಮಾತುಗಳನ್ನ ಕೇಳಿದರೆ. ಹೆಂಗಪ್ಪ ಆಗುತ್ತೆ ಇದು, ಹೆಂಗಪ್ಪ ಈ ಸಾಧ್ಯತೆ ಆಗುತ್ತೆ? ಒಂದ್ ವ್ಯಕ್ತಿ ಸುತ್ತಮುತ್ತಲಿನ ಸನ್ನಿವೇಶಗಳು ಮೋಸವಾಗಿದ್ರು, ತನ್ನ ಜೊತೆಗೆ ಯಾರೇ ಇರದೇ ಇದ್ರು ದೇವರ ಒಂದು ವಿಷಯಗಳಿಗೆ ತನ್ನನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ರು ನಡೆಯಕ್ಕಾಗುತ್ತಾ ಅಂದ್ರೆ ಖಂಡಿತ ನಡೆಯಕ್ಕಾಗುತ್ತೆ. ಅದು ದೇವರ ಮೇಲಿನಲ್ಲಿರುವಂತ ನಂಬಿಕೆಯಿಂದಲೇ ಅನ್ನೋದಕ್ಕೆ ಹಣಕನು ಒಂದು ಒಳ್ಳೆಯ ಸಾಕ್ಷಿ ಅಲ್ವಾ. ಸದರಿಂದ ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದೇನೆಂದು ಸಾಕ್ಷಿ ಉಂಟು. ದೇವ್ರು ಏನ್ ಮಾಡಿದಾರೆ, ಅವನ್ನ ಇಷ್ಟಪಟ್ಟಿದ್ದಾರೆ ಹಣಕನ್ನ. ಆ ಕಷ್ಟವಾದ ಪರಿಸ್ಥಿತಿ ದೇವರು ಬಿಟ್ಟಿರ್ಲಿಲ್ಲ. ಒಂದ್ ವೇಳೆ ಏನಾಗಿರ್ಬೋದು ಹಣಕನಿಗೆ ಈ ಕಷ್ಟಗಳನ್ನ ನೋಡಿ ನೋಡಿ ಸಗ್ಸಕ್ಕೆ ಆಗದೆ ಇರ್ಬೋದು, ದೇವ್ರೆ ನಾನು ಈ ಕಷ್ಟವಾದ ಭೂಮಿಯಲ್ಲಿ ಇರೋಕೆ ನನಗೆ ಆಗ್ತಾ ಇಲ್ಲ, ಈ ಜನರು ಮಾಡುವಂತ ಪಾಪಗಳನ್ನ ನೋಡ್ಕೊಂಡು ನನಗೆ ಜೀವನ ಮಾಡಕ್ ಆಗ್ತಿಲ್ಲ ತಂದೆ, ನನ್ಗೆ ಯಾಕೋ ಇಲ್ಲಿ ತುಂಬಾ ಕಷ್ಟವಿದೆ, ನಿಮ್ ಜೊತೆ ಬಂದ್ಬಿಡ್ತೀನಿ, ನಿಮ್ ಜೊತೆ ಇರ್ಬೇಕಂತ ಆಸೆ ಇದೆ, ನೀವ್ ಎಲ್ಲಿದ್ರೆ ಅಲ್ಲಿರ್ಬೇಕು ಅನ್ನೋಂತ ಭಾವನೆಗಳು ಇದ್ದಿರ್ಬೋದು. ಅನೇಕ ದೇವ್ರು ಕೂಡ ಅವ್ರ ಮೇಲೆ ಕೃಪೆ ಇಟ್ಟು ಏನೋ ಒಂದ್ ಕಾರ್ಯನ ಅಲ್ಲಿ ಏನ್ ಮಾಡಿದಾರೆ, ಮಾಡಿದಾರೆ ಅವ್ರನ್ನ ಆ ಪಾಪದ ಲೋಕದಿಂದ ಏನ್ ಮಾಡಿದಾರೆ, ಅಲ್ಲಿಂದ ತೆಗೆದಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ದೇವ್ರ ಮೇಲೆ ಇಟ್ಟಂತ ನಂಬಿಕೆ, ದೇವರ ಮಾತಿನ ಮೇಲೆ ಇದ್ದಂತ ನಂಬಿಕೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ಬೋದು ಅಂದ್ರೆ ಈ ಹೆನೋಕನ ಒಂದು ಜೀವನದಲ್ಲಿ ನಾವು ನೋಡಬಹುದು. ಹಾಗಾಗಿ ಹೆನೋಕನ ಬಗ್ಗೆ ತುಂಬಾ ವಿಷಯವನ್ನ ನಾವು ಸ್ಟಡಿ ಮಾಡ್ತೀವಿ. ಹಿ ನಾಟ್ ಓನ್ಲಿ ಪ್ರಾಪೋಸ್ ಇಟ್ ಬಟ್ ಬಿಲೀವ್ಡ್ ಇಟ್ ಅಂಡ್ ಇಟ್ ಸ್ಟಾಂಪ್ಡ್ ಇನ್ ಹಿಸ್ ಎಂಟೈರ್ ಕ್ಯಾರೆಕ್ಟರ್ ಅಂಡ್ ಮೇಡ್ ಹಿಮ್ ಸಪರೇಟ್ ಫ್ರಮ್ ದ ವರ್ಲ್ಡ್ ಅಂಡ್ ಡ್ರೈವ್ ಹಿಮ್ ನಿಯರ್ ಟು ದಿ ಲಾರ್ಡ್. ಅಂದ್ರೆ ಇಲ್ಲಿ ಬೇರೆ ಅವರು ಪ್ರವಾದನೆ ಮಾತ್ರ ಹೇಳಿಲ್ಲ, ಬದಲಾಗಿ ದೇವರ ವಿಷಯವನ್ನ ಏನ್ ಮಾಡಿದರೆ ದೃಢವಾಗಿ ನಂಬಿದ್ರು, ಅದು ಅವರ ಸಂಪೂರ್ಣ ಗುಣಗಳಲ್ಲಿ ತೋರಿಸ್ಕೊಡ್ತಿದೆ. ಅದರಿಂದ ಭೂಮಿಯಿಂದ ತನ್ನನ್ನ ಸಪರೇಟ್ ಮಾಡ್ಕೊಂಡ್ಬಿಟ್ರು, ಈ ಪ್ರಪಂಚದವರ ಸಹವಾಸಗಳಿಂದ ತಮ್ಮನ್ನ ದೂರ ಮಾಡ್ಕೊಂಡ್ರು. ಅದೇ ಯೂದ ಪತ್ರಿಕೆಯಲ್ಲಿ ಬರುವಂತ ಮಾತಿನ ಒಂದು ಹಿನ್ನೆಲೆ ಇರೋದು. ಏನ್ ಅನ್ಯಾಯ ಮಾಡ್ತಾ ಇದಾರೆ ದೇವ್ರು, ಇವರು ಇವ್ರು ನೀವು ಖಂಡಿಸಲ್ವಾ, ಈ ನಾನ್ ನೋಡಿ ಎಷ್ಟು ತಪ್ಪು ಮಾಡ್ತಾ ಇದಾರೆ, ಇವ್ರನ್ನ ಅನ್ಯಾಯಗಳು ನೋಡಕ್ಕಾಗ್ತಿಲ್ಲ ದೇವ್ರೆ ಅಂತ ಹೇಳಿದಾಗ, ನಿಮ್ಮನ್ನ ದೇವ್ರು ಶಿಕ್ಷೆ ಮಾಡದೆ ಬಿಡಲ್ಲ, ದೇವ್ರು ನ್ಯಾಯ ತೀರ್ಪಡಕ್ ಬರ್ತಾರೆ ಲಕ್ಷಾಂತರ ದೂತರೊಡನೆ. ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನು ಬರುವಂತ ಎರಡನೇ ಬರುವಿಕೆ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹಣಕನ್ ಮಾತಾಡ್ತಾರೆ. ದೇವ್ರು ಇದೆಲ್ಲ ಯಾರು ತಿಳಿಸ್ಬೋದು ಅವ್ರಿಗೆ ಅಂದ್ರೆ, ದೇವ್ರು ಅವ್ರಿಗೆ ಏನ್ ಮಾಡಿದ್ರೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ, ದೇವ್ರಿಗೆ ಆ ಮಾಹಿತಿ ಕೊಟ್ಟಿದ್ದಾರೆ. ಇವ್ಗಳು ಕೂಡ ಒಂದು ವದಂತಿ ಉಂಟು, ನಿಮ್ಮೆಲ್ಲರಿಗೂ ಅದು ಗೊತ್ತಿದೆಯೇನೋ ಗೊತ್ತಿಲ್ಲ, ದ ಬುಕ್ ಆಫ್ ಏನೋಕ್, ಏನೋಕನ ಒಂದು ಪುಸ್ತಕವಿದೆ.
ಆ ಪುಸ್ತಕದಲ್ಲಿ ಇಂತಹ ಮಾಹಿತಿಗಳು ತುಂಬಾ ಇದೆ ಅಂತ ನೋಡ್ರಿ. ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ, ಈ ಒಂದು ಪ್ರಶ್ನೆ ಬರೋದಕ್ಕೆ ಕಾರಣವೇನು ಅಂತ ಕೇಳಿದಾಗ, ಹೆನೋಕನ ಬಗ್ಗೆ ಎಲ್ಲಿದೆ ಅಂದ್ರೆ ಎಲ್ಲಿದೆ, ಆದಿಕಾಂಡದಲ್ಲಿದೆ. ಆಯ್ತು, ಹೆನೋಕನ ಹೇಳಿದಂತ ಮಾತು ಯೂದಾದಲ್ಲಿದೆ, ಅದೇ ಹೆನೋಕನ ಹೇಳಿದಂತ ಮಾತು ನಾ ಯೂದ ಎಲ್ಲಿಂದ ತಗೊಂಡ್ರು, ಯೂದ ಎಲ್ಲಿಂದ ತಗೊಂಡಿರ್ಬೋದು? ಒಂದು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇರ್ಬೋದು. ಎಲ್ಲ ಒಂದು ಭಕ್ತರು ಮಾತಾಡ್ಬೇಕಾದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಇಂದಾನೆ ಮಾತಾಡಿರ್ತಾರೆ, ಆದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಏನೋಕನ ಹೇಳಿದಂತ ಯಾವುದೇ ಮಾತು ಇಲ್ವಲ್ಲ. ಹಾಗಿದ್ರೆ ಏನೋಕನ ಪುಸ್ತಕ ಒಂದಿರ್ಬೇಕು, ಏನೋಕನ ಪುಸ್ತಕ ಬರೆದಿರ್ಬೇಕು ಅನ್ನೊಂದ್ ರೀತಿಲಿ ದ ಬುಕ್ ಆಫ್ ಏನೋಕ ಅಂತ ಒಂದು ಪುಸ್ತಕ ಇದೆ. ಈಗ ದೇವ್ರ ಮಕ್ಳು, ನಾನು ಅದನ್ನ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಆದಿಕಾಂಡದಿಂದ ಮೋಶೆವರೆಗೆ ಯಾವುದೇ ಪುಸ್ತಕವನ್ನ ಮೂಲ ಪಿತೃಗಳು ಬರ್ತಿಲ್ಲ. ಯಾಕೆ ಬರ್ದಿಲ್ಲ ಅಂದ್ರೆ ಆಗ ಏನಿರ್ಲಿಲ್ಲ, ಬರಹಗಳಿರ್ಲಿಲ್ಲ, ಲಿಪಿಗಳಿರ್ಲಿಲ್ಲ. ಆದ್ರೆ ಮೋಶೆ ಬುದ್ಧಿವಂತಿಕೆಯಲ್ಲಿ ಐಗುಪ್ತದ ಎಲ್ಲಾ ಒಂದು ವಿದ್ಯೆಯನ್ನು ತಿಳಿದು ಜ್ಞಾನಿಯಾಗಿದ್ದ ದೇವರು ಅವ್ರನ್ನ ಚೂಸ್ ಮಾಡಿ ಆ ಬೈಬಲ್ನ ಬರೆಯುವಂತ ಕೆಲಸವನ್ನ ಏನ್ ಮಾಡ್ತಾರೆ ಅವರಿಗೆ ಕೊಡ್ತಾರೆ ಅಲ್ವಾ. ಅವ್ರು ಅದನ್ನ ಏನ್ ಮಾಡ್ತಾರೆ, ಬರೀತಾರೆ. ಆ ಐದು ಪುಸ್ತಕಗಳು ಕೂಡ ಮೋಶೆನ ಬರೆದಿರ್ತಾರೆ. ಇನ್ನು ಹೇಳ್ಬೇಕಾದ್ರೆ ಯೋಬು ಕೂಡ ಮೋಶೆನ ಬರೆದಿರ್ಬೋದು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಹಣಕನ ಆ ಪುಸ್ತಕನ ಬರೆದಿರೋದಕ್ಕೆ ಸಾಧ್ಯತೆಗಳಿಲ್ಲ. ಆದ್ರೆ ಆ ಪುಸ್ತಕ ಹಣಕಣ ನಿಂತಲೇ ಇದೆ, ಬೇರೆ ಯಾರಾದ್ರೂ ಬರೆದಿರ್ಬೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಕಾರಣಗಳಿಂದ ಹೇಗೆ ಹಣಕನು ಮರೆಯಾಗಿದ್ರೋ ಆ ವಿಷಯ ಕೂಡ ನಮ್ಗೆ ಮರೆಯಾಗಿದೆ. ಅದರಿಂದ ಕೆಲವೊಂದು ಸಹೋದರರು ಈ ನಡುವೆ ಏನ್ ಮಾಡ್ತಿದಾರೆ ಅಂದ್ರೆ, ಕೆಲವೊಬ್ರು ಅಂದ್ರೆ ಬೇರೆ ಯಾರು ಅಲ್ಲ, ಬೈಬಲ್ ಸ್ಟೂಡೆಂಟ್ಸ್ ಅಂತ ಯಾರು ಹೆಸರು ಇಟ್ಕೊಂಡಿದ್ದಾರೆ ಅವರೇ ಕೂಡ ಏನ್ ಮಾಡ್ತಾ ಇದಾರೆ, ಬ್ರದರ್ ಹಣಕಣ ಅಂತ ಒಂದು ಪುಸ್ತಕ ಇದೆ, ನೀವು ಅದನ್ನ ಓದ್ಬೇಕು ಅಂತ ಕೆಲವೊಂದು ವಿಷಯ ಮಾಡ್ತಾರೆ. ದಯವಿಟ್ಟು ದೇವ್ರ ಮಕ್ಕಳು ಅದಕ್ಕೆ ನೀವು ಅವಕಾಶವನ್ನು ಕೊಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಹಣೋಕನ ಪುಸ್ತಕ ಅಂತ ಇದ್ರೆ ಖಂಡಿತವಾಗ್ಲು ದೇವ್ರು ಈ ಬೈಬಲ್ ಅದು ನಮ್ಗೆ ಇಟ್ಟು ಕೊಡ್ತಾ ಇದ್ರು. ಅದು ಸಪರೇಟ್ ಆಗಿ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅದು ಸಪರೇಟ್ ಆಗಿದೆ ಅಂದ್ರೆ ಕಾರಣಾಂತರಗಳಿಂದ ಅದು ಬೇಡ ಅನ್ನೋ ವಿಷಯಗಳು ಇರ್ಬೋದು, ಇಲ್ಲ ಹಣೋಕನ ಪುಸ್ತಕ ಅಂತ ಯಾರೋ ತಪ್ಪಾದ ಒಂದು ಮಾಹಿತಿ ಪುಸ್ತಕಗಳನ್ನ ಕೊಟ್ಟಿರ್ಬಹುದು. ಅದಕ್ಕೆ ನಮ್ಗೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ. ಹಾಗಾಗಿ ಹಣೋಕನ ಬಗ್ಗೆ ನಮ್ಗೆ ಇರುವಂತ ಇಷ್ಟೇ ಎವಿಡೆನ್ಸ್ ಸಾಕಾಗಿರೋದ್ರಿಂದ ಇನ್ನೂ ತುಂಬಾ ಮಾಹಿತಿ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ನೋಡಿ, ಮೊದಲನೇ ಲೋಕದಲ್ಲಿ ದೇವರು ಎಷ್ಟು ಜ್ಞಾನನ ತಿಳಿಯಕ್ ಇಷ್ಟಪಟ್ರು ಅಷ್ಟೇ ತಿಳಿಸ್ಕೊಟ್ರು ಅಲ್ವಾ. ಆಬೇಲ್ಗಾಗಿ ಆಬೇಲ್ಗಾಗಲಿ ದೇವರು ದೊಡ್ಡ ಒಂದು ದೇವರ ಯೋಜನೆ ತಿಳಿಸ್ಕೊಡ್ಲಿಲ್ಲ. ಅಬ್ರಾಹ್ಮ ಕೂಡ ದೊಡ್ಡ ವಿಷಯಗಳನ್ನ ಕೂಡ ಹೇಳ್ಕೊಡ್ಲಿಲ್ಲ. ಹೋಗ್ತಾ 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 ಕ್ರಮೇಣ ಕ್ರಮೇಣ ಬರುವಂತ ದಿನಗಳಲ್ಲಿ ದಾನಿಯೇಲ್ ಮತ್ತೆ ದೊಡ್ಡ ದೊಡ್ಡ ಪ್ರವಾದಿಗಳು ಬರ್ಬೇಕಾದ್ರೆ ಈ ಮಾಹಿತಿನ ಹೇಳ್ಕೊಡ್ತಾರೆ ಅಂದ್ರೆ ತುಂಬಾ ಜ್ಞಾನ ಹೆಚ್ಚುತ್ತಾ ಇರ್ಬೇಕು ಸಮಯದಲ್ಲಿ ಹೇಳ್ಕೊಡ್ತಾರೆ. ಹಂಗಂದ್ರೆ ಆ ಸಮಯದಲ್ಲಿ ದೇವರಿಗೆ ಸಂಬಂಧಪಟ್ಟಂತ ಜ್ಞಾನವನ್ನ ತಿಳ್ಕೊಳ್ಳುವಂತ ಸಮಯ ಕೂಡ ತುಂಬಾನೇ ಕಡಿಮೆ ಇತ್ತು. ಅದರಿಂದ ಕೆಲವೊಂದು ಮಾಹಿತಿಗಳು ಮಾತ್ರ ಅವ್ರು ಕೊಟ್ರು. ಹಾಗಿರ್ಬೇಕಾದ್ರೆ ಅನೋಕನ ಒಂದು ಪುಸ್ತಕ ಮಾತ್ರ ತುಂಬಾ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಸಾಧ್ಯತೆಗಳು ನಮ್ಗೆ ಇಲ್ಲ, ಅದರ ಅವಶ್ಯಕತೆ ಕೂಡ ನಮ್ಗೆ ಇರಲ್ಲ. ಸೊ ಅದರಿಂದ ಇಂಥ ವಿಷಯಗಳನ್ನೆಲ್ಲ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ನಡೀತಾ ಇದೆ, ನಿಮ್ಮವರೆಗೆ ಅದೆಲ್ಲ ಬಂದಿದೆಯೇನೋ ಗೊತ್ತಿಲ್ಲ. ಬೈಬಲ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಂಬಂಧಪಟ್ಟ ಹಲವಾರು ಮಾಹಿತಿ ಇಲ್ಲದೆ ಯಾವತ್ತೂ ನೀವು ಸರ್ಚ್ ಮಾಡಿ ಓ ಅನೋಕನ ಅಂತ ಪುಸ್ತಕ ಇದೆ ಅಂತ ನೀವು ನಮ್ಗೆ ಗೊತ್ತೇ ಇಲ್ವಲ್ಲ ಅನ್ನೋ ರೀತಿಲಿ ಆಗ್ಬೇಡ್ರಿ. ಕೆಲವು ಸಹೋದರ ಏನ್ ಮಾಡ್ತಾರೆ, ಹಣಕ್ರ ಪುಸ್ತಕ ಇದೆ ಅಂದ್ರೆ ನಮ್ ಬ್ರದರ್ಸ್ ಕೂಡ ಈ ಮಾಹಿತಿ ನಮ್ಗೆ ಕೊಡಿಲ್ವ ಅಂತ ನೀವು ಇದಾಗ್ಬೇಡ್ರಿ. ಅದು ಏನೂ ಇಲ್ಲ, ಅದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಕ್ ಹೋಗ್ಬೇಡ್ರಿ. ಇಲ್ಲಿ ಹಣಕ್ರ ನಂಬಿಕೆ ಜೀವಿತ ನಮ್ಗೆ ಸ್ಪಷ್ಟವಾಗಿದೆ. ಅದನ್ನ ಮಾತ್ರ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಗಮನಿಸ್ಬೇಕು. ವಿ ಮೈಟ್ ಸ್ಪೆಕ್ಯುಲೇಟ್ ದಟ್ ಏನೋ ದಿ ಸೆವೆನ್ ಫ್ರಮ್ ಆದಾಮ್ ಬುಟ್ ರಿಪ್ರೆಸೆಂಟ್ ಮ್ಯಾನ್ ಇನ್ ಇಸ್ ಫ್ಯೂಚರ್ ಸ್ಟೇಟ್ ವೆನ್ ಹಿ ವಿಲ್ ಬಿ ಪರ್ಫೆಕ್ಟ್ ಅಂಡ್ ವಿಲ್ ನಾಟ್ ಟು ಡೈಸ್. ನಾವಾಗ್ಲೇ ಹೇಳಿದ ಪ್ರಕಾರ ಆ ಏಳನೇ ದಿನ ಅನ್ನೋಂಥದ್ದು 1000 ವರ್ಷ ಆಳ್ವಿಕೆಯಲ್ಲಿ ಮನುಷ್ಯರೆಲ್ಲ ಮರಣದಿಂದ ಬಿಡುಗಡೆ ಮಾಡುವಂತ ಒಂದು ವಿಷಯ ಕೂಡ ಏನಾಗಿದೆ, ಅದು ಹೋಲಿಕೆ ಆಗಿದೆ. ದಿಸ್ ಟೆಸ್ಟ್ ಮನಿ ದೇರ್ ವಿಲ್ ಬಿ ನೋ ನೆಸೆಸಿಟಿ ಫಾರ್ ಟೆಸ್ಟಿಂಗ್ ಅಂಡ್ ದಿ ಏನ್ಷಿಯಂಟ್ ವರ್ತ್ ಈಸ್ ಇನ್ ದಿ ಫ್ಯೂಚರ್ ದೇರ್ ಅಕ್ಸೆಪ್ಟೆನ್ಸ್ ವಿತ್ ಗಾಡ್ ಇಸ್ ಆಲ್ರೆಡಿ ಪ್ರೌಡ್ ಅಂಡ್ ಡಿಕ್ಲೇರ್ ದೇ ವಿಲ್ ಕಮ್ ಫೋರ್ತ್ ಆಸ್ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ನೋಡ್ರಿ, ಈಗ ನಂಬಿಕಸ್ಥ ವೀರರು ಎದ್ದು ಬಂದು ಅವ್ರ ಬಗ್ಗೆ ದೊಡ್ಡ ಟೆಸ್ಟ್ ಮನಿ ಕೊಡ್ಬೇಕಂತ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅವರ ಜೀವಿತವೇ ಒಂದು ದೊಡ್ಡ ಟೆಸ್ಟ್ ಮನಿ ಆಗಿದೆ, ದೊಡ್ಡ ಸಾಕ್ಷಿ ಆಗಿದೆ. ಅದಕ್ಕೆ ಇಬ್ರಿಯದವರಿಗೆ 2ನೇ ಅಧ್ಯಾಯದಲ್ಲಿ ಮಾತಾಡ್ಬೇಕಾದ್ರೆ ಮೇಘದೋಪದಲ್ಲಿ ಇರುವಂತ ಇಷ್ಟು ದೊಡ್ಡ ಸಾಕ್ಷಿಗಳು ಅಂತ ಹೇಳ್ತಾರೆ. ಈ ಸಾಕ್ಷಿಗಳೆಲ್ಲ ಯಾವ ರೀತಿ ಸಾಕ್ಷಿ ಅಂದ್ರೆ ಮನುಷ್ಯರಿಂದ ಸಾಕ್ಷಿ ಇಲ್ಲ. ಈಗ ನಾವು ನನ್ ಬಗ್ಗೆ ಹೇಳ್ತೀನಲ್ಲ ಸಾಕ್ಷಿ ನೋಡಿ, ನನ್ ಬಗ್ಗೆ ಮಾತಾಡ್ಬೇಕ್ರೆ ನಾನು ಈ ತರ ಇದ್ದೆ ಆ ತರ ಅದೇ ದೇವ್ರನ್ನ ನಡೆಸಿದ್ರು ಅಂತ. ಬಟ್ ಇಲ್ಲಿ ಕೊಡೋಂತ ಸಾಕ್ಷಿ ಯಾರು ಕೊಡ್ತಾರೆ ಅದು ಗೊತ್ತಾ, ದೇವ್ರೇ ಇವ್ರ ಬಗ್ಗೆ ಏನ್ ಮಾಡ್ತಾ ಇದ್ರೆ ಸಾಕ್ಷಿ ಕೊಡ್ತಾ ಇದ್ರೆ. ದೇವರಿಂದ ಸಾಕ್ಷಿ ಹೊಂದಿದವರ ಹೆಸರುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಇವರೆಲ್ಲರೂ ಯಾವ ರೀತಿ ಸಾಕ್ಷಿ ಹೊಂದಿದ್ದಾರೆ ಅಂದ್ರೆ ದೇವರಿಂದ ಅವರ ಜೀವಿತವೇ ತುಂಬಾ ದೊಡ್ಡ ಸಾಕ್ಷಿ ಇರೋದ್ರಿಂದ ಅವರು ಪುನರ್ತನ ಬರ್ಬೇಕಾದ್ರೆ ಮತ್ತೆ ಅವ್ರಿಗೊಂದು ಟೆಸ್ಟೋ ಅಲ್ಲ ಮತ್ತೆ ಅವ್ರಿಗೊಂದು ಪರೀಕ್ಷೆನೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಬದಲಾಗಿ
ಅವರು ಪರಿಪೂರ್ಣವಾದಂತ ಮನುಷ್ಯರಾಗಿ ಏನ್ ಮಾಡ್ತಾರೆ ಎದ್ದು ಬರ್ತಾರೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ತಾರೆ ಹೇಳ್ತಾ ಇದಾರೆ. ದ ಕೇಮ್ ಅಪ್ ಟು ದಿ ಸ್ಟ್ಯಾಂಡರ್ಡ್ ದ ಪರ್ಫೆಕ್ಷನ್ ಆಫ್ ಹಾರ್ಟ್ ಇಂಟೆನ್ಷನ್ ಅಂಡ್ ಒಬಿಡಿಯನ್ಸ್ ಟು ದಿ ಎಕ್ಸ್ಟೆಂಟ್ ಆಫ್ ಎಬಿಲಿಟಿ. ಅವರ ಒಂದು ದೇವರ ಪರಿಪೂರ್ಣತೆಗೆ ಬಂದಿದ್ರ ಅಂದ್ರೆ ಹೌದು ನಂಬಿಕಸ್ಥ ವೀರ ನನಗೆ ತಗೊಂಡಾಗ ಅವರಿಗೆ ಏನೆಲ್ಲ ದೇವ್ರು ಕೊಟ್ಟರು ಆ ವಿಷಯಗಳಲ್ಲಿ ನಂಬಿಕಸ್ಥರಾಗಿದ್ರು. ಅವ್ರಿಗೆ ದೇವರು ಯಾವ ವಿಷಯ ಇಟ್ಟಿದ್ರು ಆ ವಿಷಯದಲ್ಲಿ ನಂಬಿಕಸ್ಥರಾಗಿದ್ರು. ಅವರ ಹೃದಯದ ಉದ್ದೇಶಗಳಲ್ಲಿ ದೇವರಿಗೆ ತೋರಿಸುವಂತ ವಿಧೇಯತೆಯಲ್ಲಿ ಅವರ ಕೈಯಲ್ಲಿ ಆದಂತ ಕೆಲಸವನ್ನ ಏನ್ ಮಾಡಿದರೆ ಮಾಡಿ ದೇವರಿಂದ ಮೆಚ್ಚುಗೆಯನ್ನ ಏನ್ ಮಾಡಿದರೆ ಪಡ್ಕೊಂಡಿದ್ದಾರೆ. ಸಾಗಿರ್ಬೇಕಾದ್ರೆ ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ನಂಬಿಕೆಯಿಂದಲೇ ಅವ್ರೇನಾಗಿದ್ದಾರೆ ನೀತಿವಂತರಾಗಿದ್ದಾರೆ ಅನ್ನೋ ವಿಷಯ. ಮುಂದಿನ ವಾಕ್ಯವನ್ನು ಓದೋಣ. ಇಬ್ರಿ ಎದವರಿಗೆ 11ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ತುಂಬಾ ಮುಖ್ಯವಾದಂತ ಒಂದು ವಾಕ್ಯ ಭಾಗ ಇದು. ನಾವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂತ ವಾಕ್ಯ ಭಾಗ. ದೇವರು ನಮ್ಗೆ ಹೇಳುವಂತ ವಿಷಯ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸೊ ದೇವರನ್ನ ಮೆಚ್ಚಿಸ್ಬೇಕಂದ್ರೆ ಬೇಸಿಕಲಿ ಬೇಕಾಗಿರೋದು ನಂಬಿಕೆ. ಈಗ ಬೇರೇನಾದ್ರೂ ನಾನು ಮಾಡ್ತೀನಿ, ಬೇರೆ ಏನಾದ್ರೂ ಮಾಡಿ ದೇವರನ್ನ ಮೆಚ್ಚಿಸ್ತೀನಿ ಅನ್ನೋಂತ ವಿಷಯ ನಾ ತಿಳ್ಕೊಳ್ಳಕ್ಕಿಂತ ಮುಂಚಿತವಾಗಿ ಮೊದಲು ನಂಬಿಕೆ ಅದಕ್ಕೆ ಬೇಸ್ಮೆಂಟ್ ಆಗಿರ್ಬೇಕು ಅಂತ ತಿಳ್ಕೊಂಡು ಅದರ ಆಧಾರ ಏನಾಗಿರುತ್ತಂದ್ರೆ ನಂಬಿಕೆ ಆಗಿರುತ್ತೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ದೇವರನ್ನು ನಾವು ಯಾರು ನೋಡಿಲ್ಲ. ದೇವರು ಇದ್ದಾರೆ ಅಂತ ನಮ್ಗೆ ದೃಢವಾಗಿರ್ಬೇಕು. ದೇವರು ಇರಬಹುದು ಅಂತಲ್ಲ, ದೇವ್ರ ಬಗ್ಗೆ ಸತ್ಯವಾಕ್ಯಗಳು ಹೇಳುವಂತ ಮಾಹಿತಿಗಳು ಅರ್ಥ ಮಾಡ್ತೀವಿ ನೋಡಿ. ಈ ಬೈಬಲ್ ಸ್ಟೂಡೆಂಟ್ಸ್ ಆಗಿರುವಂತ ನಾವು ಏನೋ ನಮ್ಗೆ ಬೈಬಲ್ ಸ್ಟೂಡೆಂಟ್ಸ್ ಅಂತ ಒಂದು ಹೆಸರಿದೆ. ಆ ಹೆಸರು ಏನಕ್ಕೋಸ್ಕರ ಕೊಡಲ್ಪಟ್ಟಿದೆ ಅಂದ್ರೆ ದೇವ್ರ ಮುಂದೆ ನಾವು ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳಕಲ್ಲ. ಈ ಮನುಷ್ಯರಲ್ಲಿ ಒಂದು ಐಡೆಂಟಿಫಿಕೇಶನ್. ಈ ಪ್ರಪಂಚದಲ್ಲಿ ಹಲವಾರು ಡಿನಾಮಿನೇಷನ್ಸ್ ಇದೆ. ಆ ಡಿನಾಮಿನೇಷನ್ ಅಲ್ಲಿ ನೀವ್ ಯಾರಪ್ಪ ಅಂದ್ರೆ ನಾವು ನಾವು ಕ್ರಿಶ್ಚಿಯನ್ಸ್, ನಾವು ನಿಜವಾದ ಕ್ರೈಸ್ತರು, ನಾವು ಸತ್ಯವೇದ ವಾಕ್ಯವನ್ನು ಮಾತ್ರ ಫಾಲೋ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಒಂದು ಗುರುತು ಅಷ್ಟೇ, ನಾವು ಸತ್ಯವೇದ ವಿದ್ಯಾರ್ಥಿ, ಸತ್ಯವೇದ ವಾಕ್ಯವನ್ನ ಸ್ಟಡಿ ಮಾಡುವಂತವರು ಅಲ್ವಾ? ಹಾಗೆ ಮಾತ್ರಿಗೆ ದೇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಹೆಸರಿಗೂ ದೇವ್ರಿಗೂ ನಮಗೂ ಇರುವಂತ ಏನಂತೀವಿ, ದೇವರಿಗಿರುವಂತ ಸಂಬಂಧದಲ್ಲಿ ಅದಕ್ಕೂ ಅದಕ್ಕೇನಿಲ್ಲ ಕನೆಕ್ಷನ್, ಅದು ಬೇರೆ. ಹಾಗಾಗಿ ಇಲ್ಲಿ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ ದೇವ್ರ ಹತ್ರ ನಾವು ಬರ್ತಿದೀವಂತೆ. ದೇವ್ರು ಇದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ ನೋಡ್ಬೇಕಾರೆ, ಅದು ಕೂಡ ದೇವ್ರು ಬಂದು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಏನೋ ಅದ್ಭುತ ಕಾರ್ಯಗಳನ್ನ ಮಾಡಿ ನೋಡಿ ನಾನೇ ಇದು ಅಂತ ಯಾವಾಗ್ಲೂ ನಮ್ಗೆ ತೋರಿಸ್ಕೊಟ್ಟಿಲ್ಲ. ನೀವಾಗ್ಲಿ ನಾವಾಗ್ಲಿ ಯಾವುದೋ ಒಂದು ಅದ್ಭುತ ಕಾರ್ಯಗಳನ್ನ, ಚಮತ್ಕಾರಗಳನ್ನ, ಇಲ್ಲವೇ ಬೇರೆ ಯಾವ್ದಾದ್ರು ಗುರುತುಗಳನ್ನ ಪಡ್ಕೊಂಡು ನಾವು ಬಂದಿಲ್ಲ. ಕಣ್ಣಿಂದ ದೇವ್ರನ್ನ ನೋಡಿಲ್ಲ, ನಾವು ನಂಬೋದಿಲ್ಲ ದೇವರ ವಾಕ್ಯವನ್ನು. ದೇವರ ವಾಕ್ಯವೇ ಅದು. ದೇವರ ವಾಕ್ಯ ನಮ್ಗೆ ದೇವರು ಇದಾರೆ ಅನ್ನುವಂತ ವಿಷಯವನ್ನ ಏನ್ ಮಾಡಿದಾರೆ ಏನ್ ಮಾಡಿದೆ ಅಂದ್ರೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಆ ಸತ್ಯವನ್ನ ಎಷ್ಟ್ರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟ್ರ ಮಟ್ಟಿಗೂ ದೇವರ ಮೇಲೆ ನಂಬಿಕೆ ನಾವು ಬೆಳೆಸ್ಕೊಬೇಕು ದೇವರ ನೋಡ್ರಿ. ಈಗ ಹೆಸರು ಕ್ರೈಸ್ತರನ್ನ ತಗೊಂಡಾಗ ಅಲ್ಲಿರುವಂತ ಭಿನ್ನಾಭಿಪ್ರಾಯ ಗೊಂದಲಗಳ ಮಧ್ಯೆ ದೇವರು ನಮ್ಮನ್ನ ಬಿಡಿಸಿ ದೇವರು ಯಾರಂತ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ? ಮೂವರು ಒಬ್ರು, ಇಬ್ರು ಒಬ್ರು ಅನ್ನೋದ್ ರೀತಿಯಲ್ಲ, ಒಬ್ಬನೇ ತಂದೆಯಾದ ದೇವರು ಕರ್ತನಾದ ಯೇಸುಕ್ರಿಸ್ತನ ಏಕೈಕ ಮಗನು, ಪುತ್ರನು, ಪವಿತ್ರಾತ್ಮ ಅನ್ನೋದು ದೇವರ ಶಕ್ತಿ ಅನ್ನೋಂತ ಸತ್ಯವನ್ನ ಸ್ವಸ್ಥವಾಗಿ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ನಂಬಿಕೆಗೆ ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಗೊತ್ತಾ? ನಮ್ಮ ನಂಬಿಕೆಗೆ ಎಷ್ಟು ಬಲವಾದ ದೃಢವಾದ ಆಧಾರಗಳಿದೆ ಗೊತ್ತಾ? ಎಲ್ಲವೂ ಕೂಡ ಸತ್ಯವೇದ ವಾಕ್ಯಗಳ ಆಧಾರಗಳಿವೆ. ಆಗಿರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಆ ಭಕ್ತರುಗಳಿರ್ಬೋದು, ಯಾರೋ ನಂಬಿಕಸ್ಥ ವೀರರಿರ್ಬೋದು, ಅವರು ದೇವ್ರ ಬಗ್ಗೆ ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಂಡಿದ್ವಿ. ಬೇರೆ ಎಲ್ಲ ಕ್ರೈಸ್ತರು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಂಡಿದ್ವಿ ದೇವ್ರ ಬಗ್ಗೆ. ಕ್ಲಿಯರ್ ಕಟ್ ಆಗಿ ನಮ್ಗೆ ಪಾರದರ್ಶಕವಾಗಿ ಏನಾಗ್ತಿದೆ, ಕ್ಲಿಯರ್ ಆಗಿ ನಮ್ಗೆ ಕಾಣಿಸ್ಕೊಳ್ತಿದೆ ದೇವ್ರ ಬಗ್ಗೆ. ದೇವ್ರು ಇವರೇ, ಇಂಥವ್ರೇ, ನಾವು ಆರಾಧನೆ ಮಾಡುವಂತ ದೇವ್ರು ಇವರೇ ಅಂತ ದೇವ್ರು ನಮ್ಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ದೇವರ ವಾಕ್ಯದ ಮೂಲಕ ತಿಳ್ಕೊಂಡಿದ್ವಿ. ಆದ್ರಿಂದ ದೇವ್ರ ಮಕ್ಕಳು ಮೊದಲು ದೇವರು ಇದ್ದಾರೆ, ದೇವರು ಹೇಗಿದ್ದಾರೆ, ಯಾರೀತಿ ಇದ್ದಾರೆ ಅಂತ ನಂಬಿಕೆ ನಮ್ಗೆ ಸತ್ಯವೇದ ವಾಕ್ಯಗಳಿಂದ ಬರ್ಬೇಕು. ಎರಡನೇದಾಗಿ ದೇವರು ತುಂಬಾ ನಮ್ಮಲ್ಲಿ ಇಷ್ಟಪಡುವಂತ ವಿಷಯ ಮತ್ತು ತನ್ನನ್ನು ಹುಡುಕುವವರಿಗೆ ದೇವ್ರನ್ನ ಹುಡುಕಬೇಕು. ಹುಡುಕೋದಂದ್ರೆ
ದೇವರು ಕಳ್ದೋಗಿದ್ದಾರೆ ಅವ್ನು ಹುಡುಕ್ಬೇಕಂತಲ್ಲ, ನಾವು ಅವ್ರ ಜೊತೆಗೆ ಹೋಗಿ ಸೇರೋದಿಕ್ಕೆ ಮಾರ್ಗವನ್ನ ಕಂಡಿಡಿಬೇಕು. ಯಾವ ರೀತಿ ಗುಣಗಳನ್ನ ಬೆಳೆಸ್ಕೊಂಡ್ರೆ ದೇವರ ಹತ್ರ ಹೋಗಕ್ಕಾಗುತ್ತೆ ಅಲ್ವಾ? ಇಂಥ ಒಂದು ದಾರಿಲಿ ಹೋದ್ರೆ, ಇಂಥ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರ ಬಳಿಗೆ ನಾನು ಹೋಗಿ ಸೇರಕ್ಕಾಗುತ್ತೆ ಅನ್ನೋಂಥ ವಿಷಯವನ್ನ ಕಂಡಿಡಿಬೇಕು. ಆ ರೀತಿ ಯಾರು ಹುಡುಕ್ತಾರೋ ಅಲ್ವಾ? ಸೊ ಅಂತ ವಿಷಯಗಳನ್ನ ದೇವ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಇದ್ದೀನಿ ಅಂತ ಗೊತ್ತಾಯ್ತಲ್ಲ ನಿಮ್ಗೆ, ಹಾಗಾಗಿ ನನ್ನ ಹತ್ರ ಬನ್ನಿ ನೋಡೋಣ, ನನ್ನ ಕಂಡಿಡಿದು ಕರೆಕ್ಟ್ ಆಗಿ ನನ್ನ ಕಂಡಿಡಿದು ನನ್ನ ಹತ್ರ ಬಂದು ಸೇರ್ಬೇಕು. ನೀವು ಇದೇ ನಿಮ್ಗೆ ಕೊಟ್ಟಿರೋ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಗೆ. ಹೌದು, ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ದೇವ್ರ ಮಕ್ಕಳಿಗೂ, ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿರುವಂತ ದೇವರ ಮಕ್ಕಳಿಗೆ ದೇವರು ಒಂದು ದೊಡ್ಡ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ನಾನು ಇರೋದನ್ನ ನೀವು ನಂಬಿದ್ದೆ ಆದ್ರೆ ನನ್ನ ಬಳಿಗೆ ನೀವು ಬಂದು ಸೇರ್ಬೇಕು, ನನ್ನನ್ನ ಕಂಡಿಡಿ. ನಮ್ಗೊತ್ತು ತಂದೆ ಬಳಿ ಹೋಗೋದಕ್ಕೆ ನಮ್ಗಿರುವಂತ ಮಾರ್ಗ ಏನಪ್ಪಾ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಆ ಮಾರ್ಗ ಏನನ್ನ ತಿಳಿಸ್ಕೊಡ್ತಿದೆ ನಮಗೆ ಅಂದ್ರೆ, ಹೇಗೆ ತಂದೆ ಬಳಿಗೆ ಹೋಗಿ ಸೇರೋದಂತ ಒಂದು ಮಾದರಿನ ಇಟ್ಟು ಹೋಗಿದ್ದಾರೆ ಕರ್ತನಾದ ಯೇಸು. ನೋಡಿ, ನಾನು ತಂದೆ ಬಳಿಗೆ ಹೋಗ್ತಾ ಇದ್ದೀನಿ, ನಾನು ನಿಮ್ಗೆ ಹೇಗೆ ಹೋಗೋದಂತ ತಿಳಿಸ್ಕೊಟ್ಟೋಗಿದ್ದೀನಿ, ನನ್ನನ್ನ ಹಿಂಬಾಲಿಸಿ ನೀವು ಎಲ್ಲಿಗೆ ಬರ್ತೀರಾ? ತಂದೆ ಬಳಿಗೆ ಬರ್ತೀರಾ? ಸೊ ಈ ರೀತಿ ಯಾರು ಹುಡುಕ್ತಾರೋ, ಹುಡುಕ್ಬೇಕಲ್ವಾ? ಹುಡುಕಿ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ. ಯಾರು ಖಂಡಿತವಾಗ್ಲು ದೇವ್ರನ್ನ ಹುಡುಕ್ತಾರೋ, ದೇವ್ರ ಬಳಿಗೆ ಹೋಗ್ತಾರೋ, ದೇವ್ರೇನ್ ಮಾಡ್ತಾರೆ, ದೇವ್ರನ್ನ ನೋಡಿದ್ಮೇಲೆ ಈಗ ನಾವೆಲ್ಲ ಗೊತ್ತಲ್ಲ ಬೇರೆ ಅನ್ಯ ಧರ್ಮಗಳಲ್ಲಿ ದೇವ್ರನ್ನ ದರ್ಶನ ಮಾಡೋದಕ್ಕೆ ಬೆಟ್ಟಗಳನ್ನ ಹತ್ತಿ ಚಪ್ಪಲಿಗಳಿಲ್ದೆ ಬಟ್ಟೆಗಳನ್ನ ಬದಲಾವಣೆ ಮಾಡ್ಕೊಂಡು ಬಣ್ಣ ಬಣ್ಣದ ವಸ್ತ್ರಗಳನ್ನ ಹಾಕೊಂಡು ಏನ್ ಮಾಡ್ತಾರೆ, ಹೋಗ್ತಾರಲ್ವ? ಹೋಗಿ ಏನ್ ಮಾಡ್ತಾರೆ, ದೇವ್ರನ್ನ ನೋಡ್ಕೊಂಡ್ ಬರ್ಬೇಕಂತ ಹೋಗ್ತಾರೆ. ಏನ್ ಮಾಡ್ತಾರೆ, ನೋಡ್ಕೊಂಡು ನೋಡಿದ್ಮೇಲೆ ಏನ್ ಸಿಗುತ್ತೆ ಅವ್ರಿಗೆ? ದೇವ್ರು ನೋಡಕ್ ಹೋಗ್ತಾರೆ ಅಷ್ಟು ಕಷ್ಟಪಟ್ಟು. ನಿಮ್ಮಲ್ಲಿ ಕೆಲವ್ರು ಕೂಡ ಹೋಗಿರ್ಬೋದು ಕೂಡ, ನಿಂದ ಹೋಗ್ತಾರೆ ದೇವ್ರಿಂದ ಏನ್ ಪಡ್ಕೊಂಡ್ ಬರ್ತಾರೆ, ಏನು ಪಡ್ಕೊಂಡ್ ಬರಲ್ಲ, ಇವರೇ ಕೊಟ್ ಬರ್ತಾರೆ ದೇವ್ರಿಗೆ. ಕೂದಲನ್ನು ಬೇರೆ ಏನೋ ಏನ್ ಮಾಡ್ತಾರೆ, ಕೊಟ್ಟಲ್ಲಿಂದ ಬರ್ತಾರೆ ವಾಪಸ್. ನೋಡ್ರಿ ದೇವ್ರು ಹೆಂಗಿದ್ರೆ ನೋಡ್ರಿ, ಇಲ್ಲಿಂದ ಕಷ್ಟದಿಂದ ನಮ್ಮನ್ನ ಕರ್ಕೊಂಡು ನಮ್ಮ ತಲೆಯಲ್ಲಿರೋ ಕೂದಲೆಲ್ಲ ತಗೊಂಡು ನಮ್ಮನ್ನ ಏನಿಂದ ಕಳ್ಸ್ಕೊಡ್ತಾರ? ಆ ರೀತಿ ಇದೆಯಾ ದೇವ್ರು ಮಾಡ್ತಾರ? ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ನನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತೀನಿ. ನಿಜವಾಗ್ಲೂ ದೇವ್ರು ಹುಡುಕದಾದ್ರೆ ದೇವ್ರು ಕೊಡುವಂತ ಪ್ರತಿಫಲ ಸಾಧಾರಣ ಪ್ರತಿಫಲ ಅಂತ ಅಲ್ಲ. ಮನುಷ್ಯರಿಗೆ ತುಂಬಾ ಬೇಕಾಗಿರೋಂತ ವಿಷಯ, ಮನುಷ್ಯರು ಕಲ್ಕೊಂಡಿರೋಂತ ವಿಷಯ ದೇವ್ರ ಹತ್ರನೇ ಸಿಗುತ್ತೆ. ಏನಪ್ಪಾ ಅಂದ್ರೆ ಲೈಫ್, ಜೀವ. ಆ ಜೀವ ಎರಡು ರೀತಿಯಾದ ಜೀವ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ. ಸಭೆಯಾಗಿ ಓಡುವವರು ಆ ಅಮೃತವುಳ್ಳ ಜೀವ ಅಂತ ಪ್ರತಿಫಲನ ಪಡ್ಕೊಳ್ತಾರೆ. ಮುಂದಿನ ಕಾಲದಲ್ಲಿ ದೇವರ ದಾರಿನ ಅರ್ಥ ಮಾಡ್ಕೊಂಡು ದೇವರ ಚಿತ್ತನ ಅರ್ಥ ಮಾಡ್ಕೊಳ್ಳೋರು ನಿತ್ಯ ಜೀವವನ್ನು ಪಡ್ಕೊಳ್ತಾರೆ. ಇದೆರಡನ್ನು ದೇವ್ರು ಕೊಟ್ಟೇ ಕೊಡ್ತಾರೆ ಅಲ್ವಾ? ಸೊ ದೇವ್ ಮಕ್ಕಳು, ಇದು 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 ಯಾವಾಗ್ಲೂ ನಿಜವಾದಂತಹ ಸಂಗತಿ. ದೇವ್ರು ಸುಮ್ಮನೆ ಅಂತ ನಮ್ಮನ್ನ ಕರೀತಲ್ಲ, ಬನ್ರಿ ನನಗೊಂದ್ಸರಿ ನೋಡ್ಕೊಂಡು ಹೋಗ್ಬಿಡ್ರಿ ಸಾಕು, ನನ್ನ ದರ್ಶನ ಪಡ್ಕೊಂಡು ಹೋಗ್ಬಿಡ್ರಿ ನೀವು, ನಾನು ಹಿಂಗೆ ಇದೆ ನೋಡಿದ್ರ ನೀವು ಹೊಟ್ಟೋಗಿ ಅಂತ ಹಂಗಲ್ಲ, ನಮ್ಮ ದೇವ್ರು ನಮ್ಮನ್ನ ಕರೀತಾರದು, ಬನ್ನಿ ನಾನು ನಿಮ್ಗೆ ಕೊಡೋಂತ ಪ್ರತಿಫಲ ಹೇಗಿದೆ ಗೊತ್ತಾ? ನಾನು ನಿಮ್ಗೆ ಒಂದ್ ದೊಡ್ಡ ಪ್ರತಿಫಲ ಕೊಡಕ್ಕೆ ಇಟ್ಟಿದ್ದೀನಿ, ಆದ್ರೆ ನನ್ನನ್ನ ಕಂಡಿಡೀರಿ ಫಸ್ಟ್. ಆದ್ರೆ ಕಂಡಿಡಿಯಕ್ಕೆ ನಿಮ್ಗೆ ಏನು ಕ್ಲೂ ಇಲ್ಲ, ನಿಮ್ಗೇನು ಮಾಹಿತಿ ಇಲ್ಲ, ಬರೀ ನಂಬಿಕೆಯಿಂದಲೇ ಕಂಡಿಡಿ. ನಾನು ಹೇಳುವಂತ ಪ್ರತಿ ಮಾತಿನ ನಂಬಿ ನನ್ನ ಹತ್ರ ಬರ್ಬೇಕು. ನೀವು ಬಂದಿದ್ದೆ ಆದ್ರೆ ಪ್ರತಿಫಲ ನಿಮ್ಗೆ ಕೊಟ್ಟೇ ಕೊಡ್ತೀನಿ ಅಲ್ವಾ ಎಂದು ನಂಬುವುದು ಅವಶ್ಯ. ಸೊ ದೇವ್ರ ಮಕ್ಳು ನೋಡ್ರಿ, ಎಷ್ಟು ದೊಡ್ಡ ಒಂದು ಟಾಸ್ಕ್ ನಮ್ಮ ಮುಂದೆ ಇಟ್ಟಿದ್ದಾರೆ, ಎಷ್ಟು ದೊಡ್ಡ ಒಂದು ಕೆಲಸವನ್ನ ಇಟ್ಟಿದ್ದಾರೆ. ಕಾನ್ಸಿಕ್ರೇಷನ್ ಮಾಡ್ಕೊಂಡಿರುವಂತ ಪ್ರತಿಯೊಬ್ಬ ದೇವ್ರ ಮಕ್ಳು ಕೂಡ ತಮ್ಮ ಜೀವಿತದಲ್ಲಿ ಈ ವಿಷಯದ ಆರಂಭದಲ್ಲಿದ್ದೇವೆ ಮತ್ತು ಇದನ್ನ ಮುಗಿಸ್ಬೇಕು ಅನ್ನೋದನ್ನ ಮರಿಬಾರ್ದು. ತುಂಬಾ ಜನರಿಗೆ ಯಾವ ರೀತಿ ಭಾವನೆ ಬಂದ್ಬಿಟ್ಟಂದ್ರೆ, ಕಾನ್ಸಿಕ್ರೇಷನ್ ಮಾಡಿದ್ವಾ ಆಯ್ತಪ್ಪ ಇನ್ನೇನಿಲ್ಲ, ದೇವ್ರ ಹೋಯ್ತು ಇನ್ನೇನ, ದೇವ್ರು ನಮ್ಮ ನಡ್ಸ್ಬಿಡ್ತಾರೆ ನಡ್ಸ್ಕೊಂಡು ಹೋಗ್ತೀವಿ. ಕಾನ್ಸಿಕ್ರೇಟ್ ಮಾಡಿದ ಇದಕ್ಕೆ ನೋಡ್ರಿ ನಾನು ಯಾರಂತ ನಿಮ್ಗೆ ತಿಳಿಸ್ಕೊಟ್ಟಿದೀನಿ, ಈಗ ನನ್ನನ್ನ ಹುಡುಕ್ರಿ, ನನ್ನ ಬಳಿಗೆ ಬಂದು ಸೇರ್ರಿ, ನಾನು ಕೊಡುವಂತ ಪ್ರತಿಫಲನ ತಗೊಳ್ರಿ. ಇದೆಲ್ಲ ಕೂಡ ನಂಬಿಕೆಯಿಂದಲೇ ಮಾಡ್ಬೇಕು, ಇದೆಲ್ಲ ಕೂಡ ನಂಬಿಕೆಯಿಂದಲೇ ಮಾಡ್ಬೇಕು. ನೀವು ದೇವ್ರ ಮಕ್ಕಳು ನಿಜವಾಗಿ ಈ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋರಿಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತಂದ್ರೆ, ಇವತ್ತು ನೀವಾಗ್ಲಿ ನಾವಾಗ್ಲಿ ನಾವೆಲ್ಲರೂ ದೇವ್ರನ್ನ ಹುಡುಕ್ತಾ ಇರೋದು ನಮ್ಗಿರುವಂತ ಒಂದೇ ಒಂದು ಎವಿಡೆನ್ಸ್ ಏನಂದ್ರೆ ದೇವರ ವಾಕ್ಯ, ಅದ್ರ ಮೇಲೆ ನಾವು ಇಟ್ಟಿರುವಂತ ನಂಬಿಕೆ ಅಲ್ವಾ? ಹಾಗಾಗಿ ಇದು ನಮ್ಗೆ ತುಂಬಾ ಸ್ಟ್ರೆಂತ್ ಆಗಿರ್ಬೇಕು, ತುಂಬಾ ಬಲವಾಗಿರ್ಬೇಕು. ಈ ನಂಬಿಕೆನೆ ನಾವು ವೀಕ್ ಆಗ್ಬಾರ್ದು. ವೀಕ್ ಆದ್ರೆ ಏನಾಗುತ್ತೆ ಗೊತ್ತಾ, ನಾವು ತಲುಪುವಂತ ಗುರಿ ಮಿಸ್ ಆಗ್ಬೋದು, ಇಲ್ಲವೇ ತಲುಪೋದ್ರಲ್ಲಿ ನಾವು ಸ್ಲೋ ಆಗ್ಬೋದು.
ಯಾವಾಗ ಈ ನಂಬಿಕೆ ಕಡಿಮೆ ಆಗುತ್ತೋ ನಮ್ಮ ವೇಗ ಕಡಿಮೆ ಆಗ್ಬೋದು, ಇಲ್ಲ ನಮ್ಮ ದಿಕ್ಕು ಬದಲಾಗಬಹುದು. ಎರಡು ಕೂಡ ತುಂಬಾ ಅಪಾಯ. ದೇವ್ರ ಮಕ್ಕಳು ಎರಡನ್ನು ಕೂಡ ನಾವು ಮಾಡೋದ್ರಿಂದ ಅದು ದೇವರಿಗೆ ಇಷ್ಟವಾಗಲ್ಲ. ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ದೇವರು ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಪ್ರತಿಫಲನ ನಿಗದಿ ಮಾಡಿಬಿಟ್ಟಿದ್ದಾರೆ. ಪ್ರತಿಫಲ ಅಂದ್ರೆ ಎಲ್ರಿಗೂ ಒಂದೇ ಪ್ರತಿಫಲ ಇಲ್ಲ. 144,000ಕ್ಕೆ ಒಂದು ಪ್ರತಿಫಲ ಇದೆ, ಅದಾದ್ಮೇಲೆ ಇನ್ನೊಬ್ಬರಿಗೆ ಬೇರೆ ಪ್ರತಿಫಲ ಇದೆ, ಲೋಕಕ್ಕೆ ಇನ್ನೊಂದು ಪ್ರತಿಫಲ ಇದೆ ಅಲ್ವಾ. ಒಂದ್ಮೇಲೆ ಅದನ್ನ ನಾವು ಅದನ್ನ ಗೊತ್ತು ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಆ ಪ್ರತಿಫಲವನ್ನ ಮಿಸ್ ಮಾಡ್ಕೊಳ್ತೀವಿ. ದೇವರು ನಮ್ಗೆ ಕೊಡ್ಬೇಕಂತ ಇಟ್ಟಿರುವಂತ ಆ ದೊಡ್ಡ ಒಂದು ಬಹುಮಾನವನ್ನ ನಾವು ಕಳ್ಕೊಳ್ತೀವಿ. ಸೊ ಏನ್ ಮಾಡ್ಬೇಕು ನಾವು? ದೇವರನ್ನ ಪ್ರತಿದಿನ ಹುಡುಕ್ಬೇಕು. ಏನಂತ ಹುಡುಕ್ಬೇಕು? ಎಲ್ಲೇ ಹುಡುಕ್ತೀನಿ, ದೇವ್ರು ಕೊಡ್ತಾರ ಕೊಡಲ್ವ ಯಾರಿಗ್ ಗೊತ್ತು, ಆದ್ರೂ ಹುಡುಕ್ತೀನಿ ಅನ್ನೋಂತ ಮೈಂಡ್ ಅಲ್ಲ. ನಾನು ಹುಡುಕಿದ್ರೆ ದೇವ್ರು ಖಂಡಿತ ಕೊಡ್ತಾರೆ. ನಾನು ಏನ್ ಮಾಡ್ತೀನಿ? ಪ್ರತಿಫಲ ಒಂದೇ ರೀತಿಲಿ ಹುಡುಕ್ತೀನಿ ಅಲ್ವಾ. ದೇವ್ರು ಕೊಡ್ಲಿ ಕೊಡದೆ ಹೋಗ್ಲಿ ಅಂತಲ್ಲ, ಕೊಡ್ತಾರೆ ದೇವ್ರು ಪ್ರತಿಫಲ. ದೇವ್ರು ಕೊಡೋ ರೀತಿಲಿ ಹುಡುಕ್ತೀನಿ, ಯಾವ ರೀತಿ ಹುಡುಕಿದ್ರೆ ದೇವ್ರಿಗೆ ಪ್ರತಿಫಲ ಕೊಡ್ತಾರೋ ಅದನ್ನ ಅರ್ಥ ಮಾಡ್ಕೊಂಡು ದೇವ್ರನ್ನ ಹುಡುಕ್ತೀನಿ. ನಾನು ಸುಮ್ಮನೆ ನಾನು ಟೈಮ್ ಪಾಸ್ಗೋಸ್ಕರ ಬರಲ್ಲ, ಟೈಮ್ ಪಾಸ್ ಮಾಡಲ್ಲ. ನಾನು ಗಾಳಿಲಿ ಗುದ್ದೋ ರೀತಿಲಿ ನಾನು ಹೋರಾಡಲ್ಲ. ನಾನು ಗುರಿ ಇಟ್ಟು ಸರಿಯಾದ ಪ್ರಮಾಣದಲ್ಲಿ ಯುದ್ಧ ಮಾಡ್ತೀನಿ. ಜಯಮಾಲೆಯನ್ನು ಹೊಂದತಕ್ಕದಾಗಿ ನಾನು ಓಡ್ತೀನಿ. ಕಿರೀಟವನ್ನು ಹೊಂದ್ಕೊಬೇಕಾಗಿ ನಾನು ಏನ್ ಮಾಡ್ತೀನಿ? ಯುದ್ಧವನ್ನ ಮಾಡ್ತೀನಿ. ಬಹುಮಾನ ಪಡಿಬೇಕಂತ ಏನ್ ಮಾಡ್ತೀನಿ? ನಾನು ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತೀನಿ ಅನ್ನೋಂತ ರೀತಿಲಿ ಏನ್ ಮಾಡ್ತಾರೆ ದೇವ್ರ ಮಕ್ಕಳು ಮಾಡ್ತಾರೆ. ಸಾಗಿರ್ಬೇಕಂದ್ರೆ ಇಂತಹ ಭಾವನೆಯಲ್ಲಿರುವವರು ದೃಢ ಸಂಕಲ್ಪದಿಂದ ಇರ್ತಾರೆ. ಅವರ ಆಲೋಚನೆಗಳು, ಅವರ ಕೆಲಸಗಳು, ಪ್ರತಿನಿತ್ಯ ಅವರ ಕೆಲಸಗಳಲ್ಲಿ ಏನಾಗಿರುತ್ತೆ? ಒಂದು ದೃಢತೆ ಇರುತ್ತೆ. ಏನೇ ಮಾಡಿದ್ರು ಹೆಂಗಿರ್ತಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಅವ್ರ ಮುಂದೆ ಒಂದು ಆನ್ಸರ್ ಇರುತ್ತೆ. ಬ್ರದರ್ ಈ ಕೆಲಸ ನೀವು ಏನ್ ಮಾಡ್ತಾ ಇದ್ದಾರೆ? ಬ್ರದರ್ ಇದೇ ಒಂದು ವಿಷಯಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ. ನೋಡಿ ಬ್ರದರ್, ನನ್ನ ಉದ್ದೇಶ ಇದು. ಬ್ರದರ್ ಏನಕ್ಕೆ ಈ ಒಂದು ಇದನ್ನ ನೀವು ಆಯ್ಕೆ ಮಾಡಿದ್ರೆ? ಬ್ರದರ್ ಇದೇ ಒಂದು ಕಾರ್ಯಕ್ಕೋಸ್ಕರ, ದೇವರ ವಿಷಯಕ್ಕೋಸ್ಕರ ಆಯ್ಕೆ ಮಾಡಿದೀನಿ ಅನ್ನಂತ ಒಂದು ವಿಷಯ ಇರುತ್ತವಲ್ಲ. ಯಾಕಂದ್ರೆ ಅವರು ದೃಢವುಳ್ಳವರಾಗಿರ್ತಾರೆ. ಕಾರಣ ದೇವರನ್ನ ಮಾತ್ರ ಅವ್ರು ಹುಡುಕೋದ್ರಿಂದ ಬೇರೆ ವಿಷಯಗಳು ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ, ಬೇರೆ ವಿಷಯಗಳು ಅವ್ರಿಗೆ ದೊಡ್ಡದಾಗಿ ಕಾಣಿಸಲ್ಲ. ದೇವರ ಕಾರ್ಯಗಳು ಅವ್ರಿಗೆ ಏನಾಗಿರುತ್ತೆ? ಪ್ರಧಾನವಾಗಿರುತ್ತೆ. ಸಾಗಿರೋದ್ರ ದೇವ್ರ ಮಕ್ಕಳು ಇದನ್ನ ನಾವು ಮೈಂಡ್ ಇಟ್ಕೊಳ್ಬೇಕು. ಈ ಒಂದು ಸಮಯ ನೋಡ್ಬೇಕಾದ್ರೆ ನಮ್ಮ ಒಂದು ಕಾಲದಲ್ಲಿ ಒಂದ್ ದೊಡ್ಡ ವಿಷಯ ಏನ್ ಗೊತ್ತಾ? ಸೈತಾನನು ನಮ್ಮನ್ನ ಬಂದು ಪಾಪದಲ್ಲಿ ಬೀಳಿಸ್ಬೇಕಂತ ಕೆಲಸಗಳು ಮಾಡ್ಬೇಕಾಗಿಲ್ಲ. ದೇವ್ರ ಗುರುದಾಗ ದೊಡ್ಡ ದೊಡ್ಡ ಪಾಪ ಮಾಡ್ಬೇಕಂತ ಮಾಡಿಸ್ಬೇಕಾಗಿಲ್ಲ. ಸಣ್ಣ ಸಣ್ಣ ವಿಷಯ ಮಾಡ್ಬಿಟ್ರೆ ಸಾಕು, ನಮ್ಮ ಮೈಂಡ್ ನ ಡೈವರ್ಟ್ ಮಾಡ್ಬಿಟ್ರೆ ಸಾಕು, ನಮ್ಮ ಸಮಯನ ವ್ಯರ್ಥ ಮಾಡ್ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ಬಿಡ್ತೇವೆ? ಆ ಒಂದು ಕರೆನ ಕಳ್ಕೊಂಡ್ಬಿಡ್ತೀವಿ. ನಮ್ಮ ಮೈಂಡ್ ಎಲ್ಲೋ ಡೈವರ್ಟ್ ಮಾಡಿ ಬೇರೆ ದಿಕ್ಕಿಗೆ ಕಳ್ಸ್ಬಿಟ್ರೆ ಸಾಕು ಅಲ್ವಾ. ಬೇರೆ ವಿಷಯಗಳ ಬಗ್ಗೆ ನಾವು ಆಸೆ ಆಕಾಂಕ್ಷೆನ ಹೊಂದ್ಕೊಂಡು ಅದರಿಂದ ಓಡೋಗಿ ರೀತಿ ಮಾಡ್ಬಿಟ್ರೆ ಸಾಕು ನಮ್ಗೆ. ಇಲ್ಲವೇ ನಮ್ಮ ಸಮಯನ ದೇವರಿಗೆ ಕೊಡದೆ ಬೇರೆ ವಿಷಯ ಕೊಡೋ ರೀತಿ ಮಾಡ್ಬಿಟ್ರೆ ಸಾಕು ನಮ್ಗೆ, ನಾವು ಆ ಕರೆನ ಮಿಸ್ ಮಾಡ್ಕೊಳ್ತೀವಿ. ಆದ್ರಿಂದ ದೇವ್ರ ಮಕ್ಕಳು ನಮ್ಮ ಮುಂದೆ ಇರುವಂತ ಒಂದು ವಿಷಯವನ್ನ ನಂಬಿಕೆಯಿಂದ ಹುಡುಕಬೇಕು ಅಲ್ವಾ. ನಾವು ಹುಡುಕ್ತಾ ಇರೋದು ಏನೋ ಏನೋ ಒಂದು ನೋಟೋ ಇಲ್ಲ ಕಾಸೋ ಬೇಲೆನೋ ಕಳ್ದೋಗಿದೆ ಮನೇಲಿ ಹುಡುಕ್ತೀವಲ್ಲ, ಆ ರೀತಿ ಎಲ್ಲ ಹುಡುಕ್ತಾ ಇರೋದು. ದೇವರನ್ನ ಹುಡುಕ್ಬಿಟ್ರೆ ದೇವ್ರ ಕೊಡೋದ ಪ್ರತಿಫಲ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ? ದೇವರನ್ನ ಕಂಡಿದ್ಬಿಟ್ರೆ, ಕರೆಕ್ಟ್ ಆಗಿ ದೇವ್ರ ಹತ್ರ ಹೋಗಿ ಸೇರ್ಬಿಟ್ರೆ ದೇವ್ರ ಕೊಡೋಂತ ಬಹುಮಾನ ಎಷ್ಟು ದೊಡ್ಡದು ಗೊತ್ತಾ? ನಾವು ದೇವರಂತೆ ಆಗುವಂತ ಬಹುಮಾನ. ಅವ್ರು ಹೇಗಿರ್ತಾರೋ ಹಾಗೆ ಅವ್ರನ್ನ ನೋಡುವಂತ ಬಹುಮಾನ ನಮ್ಸ್ಬಿಡುತ್ತೆ ನೋಡ್ರಿ. ಏನ್ ಬೇಕಿನ್ನ ದೇವ್ರ ಮಕ್ಕಳು? ಅದರಿಂದ ಈ ವಿಷಯ ತುಂಬಾ ಮುಖ್ಯವಾಗಿದೆ. ಸೊ ದೇವರನ್ನ ಹುಡುಕುವಂತ ದೇವ್ರ ಮಕ್ಕಳು ಯಾವಾಗ್ಲೂ ಆ ನಂಬಿಕೆಯನ್ನ ಅಭಿವೃದ್ಧಿಪಡಿಸ್ಬೇಕು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಕ್ಸೆಪ್ಟಿಂಗ್ ಗಾಡ್ಸ್ ಪ್ರಾಮಿಸಸ್ ಅಲ್ವಾ. ಸೊ ದೇವರ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ದೆ ದೇವರ ಒಂದು ವಾಗ್ದಾನ ಮೇಲೆ ಏನ್ ಮಾಡಕ್ಕಾಗಲ್ಲ? ನಂಬಿಕೆ ಇಡಕ್ಕಾಗಲ್ಲ. ಸೊ ಅದನ್ನೇನ್ ಮಾಡ್ಬೇಕು ದೇವ್ರ ಮಕ್ಕಳು? ಎಲ್ಲ ವಿಷಯವನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ. ಸೊ ಎಲ್ಲ ಒಂದು ಯೋಜನೆಗಳನ್ನ ಅರ್ಥ ಮಾಡ್ಕೊಂಡು ಅದ್ಮೇಲೆ ಏನ್ ಮಾಡ್ಬೇಕು? ನಂಬಿಕೆಯನ್ನ ನಾವು ಇಡಬೇಕು. ಕೆಲವೊಂದು ಪಾಯಿಂಟ್ ಗಳಿದೆ ತುಂಬಾ ಚೆನ್ನಾಗಿರುತ್ತೆ, ಅದು ಮಾತ್ರ ಓದ್ತೀನಿ. ನೋ ವರ್ಕ್ಸ್ ಕ್ಯಾನ್ ಬಿ ಅಕ್ಸೆಪ್ಟಬಲ್ ಟು ಗಾಡ್ ಅನ್ಲೆಸ್ ಇನ್ಸ್ಪೈರ್ಡ್ ಬೈ ಫೈತ್. ದೇವರು ನಾವು ನಂಬಿಕೆಯಿಂದ ಕೆಲವೊಂದು ವಿಷಯನ ತೋರಿಸ್ದೆ ನಮ್ಮನ್ನ ಏನ್ ಮಾಡಲ್ಲ, ಅಕ್ಸೆಪ್ಟಬಲ್ ಮಾಡಲ್ಲ. ನಾವು ನಂಬಿಕೆಯಿಂದ ಕೆಲವೊಂದು ವಿಷಯ ತೋರಿಸ್ತಾ ಇದ್ರೆ ದೇವರೇನ್ ಮಾಡಲ್ಲ, ನಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ. ನೀವು ಕೂಡ ನೋಡ್ತೀವಲ್ಲ ಬೈಬಲ್ ಅಲ್ಲಿ ಕೆಲವೊಬ್ರು ತುಂಬಾ ಆಶ್ಚರ್ಯಗೊಳಗಾಗಿಸ್ತಾರೆ ಯೇಸು ಕ್ರಿಸ್ತನಿಗೆ. ಕಾನಾನೀಯ ಸ್ತ್ರೀ ಇರ್ಬೋದು, ಆ ಒಂದು ಶತಾಧಿಪತಿ ಇರ್ಬೋದು, ಎಂತ ಒಂದು ನಂಬಿಕೆನ ತೋರಿಸ್ಬಿಡ್ತಾರೆ. ಈ ನಂಬಿಕೆನ ನಾನು ಎಲ್ಲೂ ನೋಡಿಲ್ಲ ಅನ್ಬಿಡ್ತಾರೆ ಯೇಸು ಕ್ರಿಸ್ತ.
ಅದೇನಾಗುತ್ತೆ ಅಂದ್ರೆ ದೇವ್ರನ್ನ ನಾವು ಇನ್ಸ್ಪೈರ್ ಮಾಡ್ಬೋದು. ದೇವ್ರಿಗೆ ಹಾ ಎಂತ ನಂಬಿಕೆಯಪ್ಪ ನಿಮ್ದು ಅನ್ನೋ ರೀತಿಯಲ್ಲಿ ಮಾಡ್ಬೋದು. ಏನಪ್ಪಾ ಅಂದ್ರೆ ಅದು ನಂಬಿಕೆಯಿಂದ ಮಾಡಕ್ಕಾಗುತ್ತೆ. ದ ಸ್ಟ್ರಾಂಗರ್ ಅವರ್ ಫೇತ್ ದ ಮೋರ್ ಅವರ್ ವರ್ಕ್ಸ್ ಆರ್ ಶೂ ಟು ಬಿ ಅಂಡರ್ ದಿ ಡಿವೈನ್ ಅರೇಂಜ್ಮೆಂಟ್. ನಮ್ಮ ನಂಬಿಕೆ ಎಷ್ಟು ದೃಢವಾಗಿರುತ್ತೋ ನಮ್ಮ ಕೆಲಸ ಕೂಡ ದೇವರ ಯೋಜನೆಗಳಿಗೆ ತಕ್ಕ ಹಾಗೆ ಅಷ್ಟೇ ಏನಾಗಿರುತ್ತೆ, ಸರಿಯಾಗಿ ನಿರ್ದಿಷ್ಟವಾಗಿ ಅದೇನಾಗುತ್ತೆ ಮುಂದುವರಿಯುತ್ತೆ. ಆಲ್ ಅವರ್ ಸರ್ವಿಸಸ್ ಟು ದಿ ಲಾರ್ಡ್ ಅವರ್ ವ್ಯಾಲ್ಯೂಯಬಲ್ ಚೀಪ್ಲಿ ಆಸ್ ಪ್ರೂಫ್ಸ್ ಅವರ್ ಫೇತ್ ಇನ್ ಹಿಸ್ ಪ್ರಾಮಿಸಸ್. ಸೊ ನಮ್ಮ ಎಲ್ಲ ಕೆಲಸಗಳು ಕೂಡ ದೇವರಿಗೋಸ್ಕರ ಮಾಡುವಂತ ಎಲ್ಲ ಕೆಲಸಗಳು ಕೂಡ ನಾವು ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆಗೆ ಆಧಾರವಾಗಿರುತ್ತೆ. ಆ ಕೆಲಸ ನಾವು ಎಷ್ಟು ಮಟ್ಟಿಗೆ ನಂಬಿಕೆ ಇಡ್ತೀವಿ ಅನ್ನೋದ್ರ ಮೇಲೆ ಆ ಕೆಲಸಗಳು ಎಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಿದೆ, ಎಷ್ಟು ಸ್ಟ್ರಾಂಗ್ ನಮ್ಮ ಕ್ಯಾರೆಕ್ಟರ್ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಎಲ್ಲ ಕೂಡ ದೇವರ ಮಕ್ಕಳು ನಮ್ಗೆ ಯಾವಾಗಲೂ ಮನಸ್ಸಲ್ಲಿರ್ಬೇಕು. ಇಟ್ ಈಸ್ ಇಂಪಾಸಿಬಲ್ ಫಾರ್ ಅಸ್ ಟು ಕಮ್ ನಿಯರ್ ಟು ದಿ ಲಾರ್ಡ್ ಎಕ್ಸೆಪ್ಟ್ ಆಸ್ ವಿ ಶೆಲ್ ಎಕ್ಸೈಸ್ ಫೇತ್ ಅಂಡ್ ಟ್ರಸ್ಟ್ ಇನ್ ಹಿಮ್ ಇನ್ ಹಿಸ್ ಗುಡ್ನೆಸ್ ಪವರ್ ವಿಸ್ಡಮ್ ಅಂಡ್ ಲವ್. ಅಲ್ವಾ, ದೇವ್ರ ಹತ್ರ ಬರೋದಕ್ಕೆ ದೇವ್ರ ಮಕ್ಕಳು ದೇವರ ಮೇಲಿರುವಂತ ನಂಬಿಕೆಯನ್ನ ಅಭ್ಯಾಸ ಪಡಿಸ್ಕೊಳ್ಳೋದ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ದೇವರ ಜ್ಞಾನ ಬಲ ಪ್ರೀತಿ ಇದೆಲ್ಲವನ್ನ ಏನ್ ಮಾಡ್ತೀವಿ ಯಥೇಚ್ಛಾಗಿ ಏನ್ ಮಾಡ್ತೀವಿ ಅರ್ಥ ಮಾಡ್ಕೊಳ್ತೀವಿ. ಇದನ್ನ ಈ ನಂಬಿಕೆನ ಏನ್ ಮಾಡ್ಬೇಕು ನಾವು ಹೆಚ್ಚಾಗಿ ಅಭ್ಯಾಸ ಪಡಿಸ್ಬೇಕು. ಇಲ್ಲದಿದ್ರೆ ದೇವರ ಸನ್ನಿಧಿಗೆ ಬರಕ್ಕಾಗಲ್ಲ. ದೇವರ ಹತ್ರಕ್ಕೆ ನಾನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹತ್ರಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಕ್ಕಾಗಲ್ಲ. ಪ್ರತಿದಿನ ನಂಬಿಕೆ ಏನಾಗಿರುತ್ತೆ, ಬೆಳೀತಾ ಇರುತ್ತೆ. ಹಾಗಾಗಿ ದೇವರ ಹತ್ರ ಕೂಡ ಹೋಗ್ತಾ ಇರ್ತೀವಿ. ನಂಬಿಕೆ ಎಷ್ಟು ಮಟ್ಟಿಗೆ ಬೆಳೀತಾ ಇರೋದು ಇದೆಯೋ ಅಷ್ಟು ಮಟ್ಟಿಗೆ ದೇವರ ಸನ್ನಿಧಿಗೆ ನಾವು ಹೋಗ್ತಾ ಇದೀವಿ, ದೇವರ ಹತ್ರಕ್ಕೆ ಹೋಗ್ತಾ ಇದೀವಿ ಅನ್ನೋದಕ್ಕೆ ಅದು ಗುರುತಾಗಿರುತ್ತೆ. ಹಾಗಾಗಿ ದೇವ್ರ ಮಕ್ಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮುಖ್ಯವಾಗಿ ಒಂದು ವಾಕ್ಯದ ಪ್ರಕಾರವಾಗಿ ನಾವು ನೋಡ್ತೀವಿ ಏನಪ್ಪ ಅಂದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ದೇವರನ್ನು ಹುಡುಕುವವರು ದೇವರನ್ನ ಹುಡುಕುವವರಿಗೆ ದೇವರು ಏನ್ ಮಾಡ್ತಾರೆ, ದೇವರ ಬಳಿ ಬರುವವರಿಗೆ ಅದನ್ನ ಹುಡುಕುವವರಿಗೆ ದೇವರು ಪ್ರತಿಫಲ ಕೊಡ್ತಾರಂತ ಅವ್ರು ಏನ್ ಮಾಡ್ಬೇಕು ನಾವು ಹುಡುಕ್ಬೇಕು. ಈ ನಂಬಿಕೆ ನಮ್ಮಲ್ಲಿ ಡೆವಲಪ್ ಆಯ್ತು ಅಂದ್ರೆ ಪ್ರತಿದಿನ ದೇವರನ್ನ ಹುಡುಕ್ತೀವಿ. ದೇವ್ರ ಹತ್ರ ಹೆಂಗಪ್ಪ ಹೋಗೋದಂತ ಹುಡುಕ್ತೀವಿ. ಇವತ್ತು ನಾನು ಇನ್ನೂ ಸ್ವಲ್ಪ ಹತ್ರ ಹೋಗಿ ಏನ್ ಮಾಡ್ಬೇಕಂತ ಹುಡುಕ್ತೀವಿ. ಎಣ್ಣೆ ಮಾಡಿದಕ್ಕಿಂತ ಯಾವ ಕೆಲಸ ಮಾಡಿದ್ರೆ ಇನ್ನೂ ನಾನು ಸ್ವಲ್ಪ ಹತ್ರ ದೇವ್ರಿಗೆ ಹೋಗ್ತೀನಿ, ದೇವ್ರ ಹತ್ರ ಹೋಗ್ತೀನಿ ಅಂತ ಹುಡುಕ್ತೀವಿ. ಹಾಗೆ ಹುಡ್ಕೊಂಡು ಹೋದಾಗ ಒಂದು ದಿನ ದೇವ್ರ ಹತ್ರಕ್ಕೆ ಹೋಗಿರ್ತೀವಿ, ದೇವ್ರ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾರೆ. ಹಾಗಿರೋದ್ರಿಂದ ದೇವ್ರ ಮಕ್ಕಳು ಬರುವಂತ ದಿನಗಳಲ್ಲಿ ದೇವ್ರನ್ನ ಈ ರೀತಿಯಾಗಿ ನಮ್ಮನ್ನ ನಡೆಸಿ ನಂಬಿಕೆಯಲ್ಲಿ ನಾವು ಬೆಳೆಯೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ. ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳ್ತಾ ಇದೆ ಬ್ರದರ್. ಓಕೆ, ಥ್ಯಾಂಕ್ ಯು. ಸರಿ, ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ. ಅಪ್ಪ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸು ಸ್ವಾಮಿ. ಹೌದು ದೇವರೇ, ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನೋಡುವಾಗ ದೇವರೇ, ಇದುವರೆಗೆ ನೀವು ಸೋದರ ಮೂಲಕ ನೀವು ಮಾತಾಡಿದ ವಿಷಯಗಳನ್ನು ನಾವು ನೋಡುವಾಗ ಸ್ವಾಮಿ, ಹೌದು ದೇವರೇ, ಅಪನಂಬಿಕೆ ಸ್ತ್ರೀ ನೀವು ದೇವರ ಒಂದು ಮಹತ್ವ ಏನೆಂಬುದು ತಿಳಿಯೋದಿಲ್ಲ ಸ್ವಾಮಿ. ಹಾಗಾಗಿ ನಂಬಿಕೆ ಮೂಲಕ ತಮ್ಮ ಕಾರ್ಯಗಳನ್ನು ನಾವು ತಿಳ್ಕೊಬಹುದು ದೇವರೇ. ವಿಶೇಷವಾಗಿ ನಮ್ಮ ನಂಬಿಕೆಯಿಂದಲೇ ನಿಮ್ಮನ್ನು ನಾವು ಮೆಚ್ಚಿಸ್ಲಿಕ್ಕೆ ಸಾಧ್ಯ ದೇವರೇ. ಹಾಗಾಗಿ ನಮ್ಮಲ್ಲಿ ಕೊರತೆ ಇರುವಂತ ಎಲ್ಲ ನಂಬಿಕೆಗಳನ್ನ ನೀವು ಸ್ವಾಮಿ ಬಲ್ಲಾತನ ನೀವು ಆಗಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಎಲ್ಲೋ ಒಂದು ಕಡೆ ನಾವು ನಂಬಿಕೆ ಹೀನರು ಅಂದಾಗ ಸ್ವಾಮಿ ನಮ್ಮನ್ನು ಹೆಚ್ಚಿಸಿ ನಂಬಿಕೆ ಹೆಚ್ಚಿಸಿ ಎಂದು ಸತ್ಯವೇದದಲ್ಲಿ ಕೇಳ್ಕೊಂಡಾಗ ಸ್ವಾಮಿ ನೀವೊಂದು ಆ ವಿಚಾರದಲ್ಲಿ ನೀವು ನಂಬಿಕೆ ಹೆಚ್ಚಲಿಕ್ಕೆ ಪೂರಕವಾದ ಕ್ರಿಯೆಗಳನ್ನು ಕೂಡ ನೀವು ಮಾಡಿರುವಂತ ವಿಷಯಗಳನ್ನ ನಾವು ನೋಡ್ತೇವೆ ಸ್ವಾಮಿ. ಹೌದು ದೇವ್ರೆ, ನಾವೆಲ್ಲರೂ ಒಟ್ಟೊಟ್ಟಿಗೆ ಸೇರಿ ಸ್ವಾಮಿ